2023 ವಿಧಾನಸಭೆ ರಣಕಣ ರಂಗೇರ್ತಾ ಇದೆ. ಬೆಂಗಳೂರಿನ 28 ಕ್ಷೇತ್ರಗಳಲ್ಲಿ ಇಲ್ಲೂ ಸಹ ಕಾವು ರಂಗೇರಿದೆ. ಬೆಂಗಳೂರಲ್ಲಿ ಬಿಜೆಪಿ ಬಲವಾಗಿದೆ ಅಂತ ಎಲ್ಲ ಅನ್ಕೊಂಡಿದ್ದಾರೆ. ಬಲ ಮಾಡಬೇಕು ಮತ್ತಷ್ಟು ಅಂತ ಪಾರ್ಟಿ ಕೂಡ ವರ್ಕ್ ಮಾಡ್ತಿದೆ. 3 ದಶಕದಿಂದ ರಾಜಕಾರಣ ಮಾಡ್ತಾ ಇದ್ದಾರೆ. 3 ದಶಕಕ್ಕೂ ಹೆಚ್ಚು ಕಾಲ ಜಯನಗರ ಕೈಯಾರೆ ಕಳ್ಕೊಂಡ್ರು ಬಿಜೆಪಿ ಕಳೆದ ಬಾರಿ. ಆದರೆ ಈ ಬಾರಿ ನೆವರ್ ಎವರ್ ಚಾನ್ಸೇ ಇಲ್ಲ. ಜಯನಗರದಲ್ಲಿ ಬಿಜೆಪಿ ಗೆಲ್ಲುತ್ತೆ, ಜನ ಗೆಲ್ಲಿಸ್ತಾರೆ, ಬಿಜೆಪಿ ಬಲವಾಗಿದೆ ಅನ್ನೋದು ಹೇಳಕ್ ಬಂದಿದೆ. ನನ್ನ ಜೊತೆ ಜಯನಗರ ಬಿಜೆಪಿ ಟಿಕೆಟ್ ಆಕಾಂಕ್ಷಿ ಸಿಕೆ ರಾಮಮೂರ್ತಿ ಅವರು. ಸರ್ ನಮಸ್ಕಾರ. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಏನು ಸಮಾಚಾರ, ಹೇಗಿದ್ದೀರಿ ಸರ್? ಚೆನ್ನಾಗಿದ್ದೀವಿ. ಕಾರ್ಯಕ್ರಮ ಗೋಯಿಂಗ್ ಆನ್, ಕೆಲಸ ಆಗ್ತಾ ಇದೆ, ನಡೀತಾ ಇದೆ. ಬಹಳ ಅಚ್ಚರಿಯ ವಿಚಾರ ಅಂತಂದ್ರೆ ಜಯನಗರ ಕ್ಷೇತ್ರ ಬಿಜೆಪಿಯ ಹೊಸ ಕ್ಷೇತ್ರ ಪುನರ್ವಿಂಗಡಣೆ ಆದಮೇಲೆ ಭದ್ರಕೋಟೆ. ಆದರೆ ಜಯನಗರ ಪುನರ್ವಿಂಗಡಣೆ ಆಗಕ್ಕೆ ಮುಂಚೆ ನೀವು 15-20 ವರ್ಷದಿಂದ ಅಲ್ಲಿ ತೊಡೆ ತಟ್ಟಿದ್ರಿ ರಾಮಲಿಂಗ ರೆಡ್ಡಿ ಅವರಿಗೆ. ಈ ಸರಿ ಮಗಳ ವಿರುದ್ಧ ತೊಡೆ ತಟ್ಟಬೇಕು ಅಂತ ರೆಡಿಯಾಗಿ ಕೂತಿದ್ದೀರಿ. ಇಟ್ಸ್ ಪಾಸಿಬಲ್ ಸರ್, 100% ಸತ್ಯ. ಯಾಕೆ ಅಂತಂದ್ರೆ ನಾನು 1989ರಲ್ಲಿ ಪಕ್ಷಕ್ಕೆ ಬಂದಿದ್ದಾನು. ಓಕೆ, ಅವಾಗ ಶ್ರೀನಿವಾಸ್ ಭಟ್ರು ಅಂತ ನಮ್ಮ ಅಭ್ಯರ್ಥಿ, ಬಿಜೆಪಿ ಅಭ್ಯರ್ಥಿ, ಅವ್ರಿಗೆ ನಾವು ಕೆಲಸ ಮಾಡಿದ್ದೀನಿ. ಅದಾದ್ಮೇಲೆ 90ರಲ್ಲಿ ಏನು ಅಡ್ವಾಣಿಯವರ ರಥಯಾತ್ರೆ ಸಮರದಲ್ಲಿ ವಿಜಯ್ ಕುಮಾರ್ ಅವರು, ನಾವಾಗಲಿ ಎಲ್ಲ 106 ಜನ ಯುವಕರು ಇವತ್ತು ಬಿಜೆಪಿಗೆ ಬಂದದ್ದು. ಇವತ್ತು ಕೂಡ ನಮಗೆ ಅಯೋಧ್ಯ ಕನಸಿತ್ತು, ಅಯೋಧ್ಯೆ ರಾಮ ಮಂದಿರ ಅದು ನೋಡಿ, ಅವತ್ತು ಏನು ಇತ್ತು ಸಂಕಲ್ಪ ಇತ್ತು ಇಡೀ ಸಮಸ್ತ ಕಾರ್ಯಕರ್ತರದು, ಅಯೋಧ್ಯೆ ರಾಮ ಮಂದಿರದ ಇವತ್ತು ನಿರ್ಮಾಣ ಆಗ್ತಾ ಇದೆ. ಜನವರಿ ತಿಂಗಳಲ್ಲಿ ಅದೊಂದು ನಮ್ಗೆ ಕನ್ಸಿತ್ತು, ಅದು ಅದೊಂದು ಆಗ್ಬೇಕು ಅಂತ. ಅದಕ್ಕೋಸ್ಕರ ನಾವು ಬಿಜೆಪಿಗೆ ಬಂದಿದ್ದು. ನಾವು ನಾವು ಸ್ವಯಂ ಸೇವಕು. ಅವತ್ತು ನಾವು ಬಿಜೆಪಿಗೆ ಯಾತಕ್ಕೆ ಬಂದ್ವಿ ಅಂತಂದ್ರೆ ಒಂದು ನಮ್ಗೆ ಬರ್ಬೇಕಾಗಿತ್ತು, ನಮ್ಮ ಧರ್ಮ ಅಂತ ಅಂದ್ಬಿಟ್ಟು ಬಂದ್ವಿ. ಸೊ ರಾಮಲಿಂಗ ರೆಡ್ಡಿ ನಮ್ಗೆ ಅವತ್ತೂ ಎಗನೆಷ್ಟು, ಇವತ್ತು ನಮ್ಗೆ ಎಗನೆಷ್ಟು. ಓಕೆ, ರಾಮಲಿಂಗ ರೆಡ್ಡಿ ಅವರು ಶಾಸಕರಾದಾಗ ನೀವು ರಾಜಕಾರಣಕ್ಕೆ ಎಂಟ್ರಿ ಆದವರು, ಲೋಕಲ್ ಬಾಡಿಲಿ ಚುನಾವಣೆ ಗೆಲ್ತೀರಿ. ಅದಾದ್ಮೇಲಿನ ಹೋರಾಟ ನೋಡೋದಾದ್ರೆ ಇಷ್ಟು ದಿನ ಯಾಕೆ ಬೇಕಾಯ್ತು? ವಿಧಾನಸೌಧ ಮೆಟ್ಲತ್ತಬೇಕು ಅನ್ನೋ ಕನಸು ಯಾಕೆ ಇಷ್ಟು ತಡ ಆಯಿತು ಅಂತ? ಅಲ್ಲ ನೋಡಿ, ನಾನು ಮೊದಲನೇದಲ್ಲಿ ಕಾರ್ಪೊರೇಟರ್ ಆಗಿದ್ದು 1996. ಅದಕ್ಕಿಂತ ಮುಂಚೆ ನಾನು ಒಬ್ಬ ಕಾರ್ಮಿಕ, ಮೈಕೋ ಎಂಪ್ಲಾಯ್. ನಮ್ಮ ತಂದೆ ರಾಯಗುಡ್ಡ ದೇವಸ್ಥಾನದಲ್ಲಿ ಅರ್ಚಕರಾಗಿದ್ದರು. ನಾನು ಕೂಡ ಅಲ್ಲಿಂದಲೇ ಬಂದಿದ್ದು ಪ್ರಯಾಣ ನಮ್ಮದು. ರಾಯಗುಡ್ಡ ದೇವಸ್ಥಾನದಿಂದ ನಮ್ಮ ಪ್ರಯಾಣ ಶುರು ಆಗಿದ್ದು. ಮೈಕೋ ಜಾಯಿನ್ ಆದೆ, ಮೈಕೋ ಯೂನಿಯನ್ ಲೀಡರ್ ಆಗಿದ್ದೆ. ವಿಜಯ್ ಕುಮಾರ್ ಅವರ ಪರಿಚಯ ಆಯಿತು, 90-91 ಪರಿಚಯ ಆಗಿತ್ತು. ಒಟ್ಟೊಟ್ಟಿಗೆ ಕೆಲಸವನ್ನ ಮಾಡ್ತಾ ಇದ್ವಿ. ಅವ್ರು ವಿಶ್ವ ಹಿಂದೂ ಪರಿಷತ್ ಅಲ್ಲಿದ್ರು, ನಾನು ಬಿಜೆಪಿಯ ಕಾರ್ಯಕರ್ತರಾಗಿದ್ದೆ. 96ರಲ್ಲಿ ನನಗೆ ಅವರೇ ಸಹಕಾರ ನನಗೆ 96 ನಾನು ಕಾರ್ಪೊರೇಟರ್ ಆದೆ ನಾನು. ಆದರೆ 2008ರಲ್ಲಿ ಅವ್ರು ಬಸವನಗುಡಿಗೆ ಹೋಗ್ತೀವಿ ಅಂತ ಒಂದು ಒಂದು ವಿಷಯ ಬಂದಾಗ ಒಂದು ಚಾನ್ಸು ಜಯನಗರದಲ್ಲಿ ನಾವು ಕೊಡಿ ಅಂತ ನಾವು ಕೇಳಿದ್ವಿ. ಜಯನಗರಕ್ಕೆ ಬಂದಾಗ ನಾವು ನಿಂತ್ಕೊಂಡು ಪೂರ್ಣ ಪ್ರಮಾಣದಲ್ಲಿ 2 ಬಾರಿ ಗೆಲ್ಲುವಂಥ ಕೆಲಸವನ್ನು ಮಾಡಿದ್ವಿ. 96ರಲ್ಲಿ ರಾಮಲಿಂಗ ರೆಡ್ಡಿಯವರು MLA ಆಗಿದ್ದರು, ನಾನು ಕಾರ್ಪೊರೇಟರ್ ಆಗಿದ್ದೆ. ಆವಾಗಲೂ ಕೂಡ ನಮಗೆ ರಾಮಲಿಂಗ ರೆಡ್ಡಿ MLA ಆದರೂ ಕೂಡ ನನ್ನ ವಾರ್ಡ್ ಅಂತ ಏನಿತ್ತು ಅದು ಲೀಡಿಂಗೇ. ಅದು ಓಕೆ, ಅವತ್ತೇ 3,000-4,000 ಲೀಡಿಂಗ್ ಬರುತ್ತೆ ನನ್ನ ವಾರ್ಡ್. ಯಾಕೆ ನಿಮಗೂ ರಾಮಲಿಂಗ ರೆಡ್ಡಿಗೂ ಅಂದರೆ ಪಾರ್ಟಿ ಅವ್ರ ಕಾಂಗ್ರೆಸ್, ನೀವು ಬಿಜೆಪಿ ಅಂತ ಅಲ್ಲೇನಾಗಿದೆ? ಜಯನಗರ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಇದೆಯಲ್ಲ, ಅದರಲ್ಲಿ ಒಂದು ಪಾರ್ಟು ಈ ಮಡಿವಾಳ ಅವಾಗ ಸೇರೋದು. ಅವಾಗ ಅದೆಲ್ಲ ಮಡಿವಾಳ, ಒಂಬೇಗೌಡ ನಗರ, ಮಡಿವಾಳ ಎಲ್ಲ ಸೇರೋದು. ಜಯನಗರ ಭಾಗ ಅಂತ ಬಂದಾಗ ಈ ಉತ್ತರಳ್ಳಿ ಕಾನ್ಸ್ಟಿಟ್ಯೂನ್ಸಿ ಇರಲಿಲ್ಲ. ಅದು ಏನಂದ್ರೆ ಈಗ ಹೊಸದಾಗಿ ಏನು ಸೇರಿದರೆ ಸಾರಕ್ಕಿ ಎಲ್ಲ ಇರಲಿಲ್ಲ. ಅವಾಗ ಏನಾಗೋದು ಜಯನಗರದ ಅಂತಂದ್ರೆ ನಾನು ಜಯನಗರ ಕಾರ್ಪೊರೇಟರ್ ಆಗಿದೆ, 40,000 ಓಟ್ ಅದು ಅವಾಗ. ಇವಾಗ 26,000, ಅವಾಗ 40,000 ಓಟು. ಏನೇ ಮಾಡಿದ್ರು ಅವರು ನನ್ನ ವಾರ್ಡಲ್ಲಿ ಬಿಜೆಪಿ. ಮತ್ತೆ ನನ್ನ ಕ್ಯಾಟಗರಿ ಚೇಂಜ್ ಮಾಡಿದ್ರು. ಓಕೆ, ಕ್ಯಾಟಗರಿ ಚೇಂಜ್ ಮಾಡಿದಾಗ ಹಾಗೇನು ಮಾಡಿದ್ರಿ? ಸೋಮಶೇಖರ್ ಅವರು ಒಬ್ಬ ಯುವಕ ಮತ್ತೆ ಬ್ಯಾಕ್ವರ್ಡ್ ಲೀಡರ್ ಇದ್ರು. ಸೋಮಶೇಖರ್ ಅವ್ರನ್ನ ಒಟ್ಟಿಗೆ ಸೇರ್ಕೊಂಡು ನಾವು ಅಲ್ಲಿ ಗೆಲ್ತವಂತ ಕಾರ್ಯಕ್ರಮ ಮಾಡದೆ ಹೊರತು ಏನಾಯ್ತು? ಇದುವರೆಗೆ ನಮಗೆ ವಾರ್ಡಲ್ಲಿ ಚುನಾವಣೆ ಏನಾಯ್ತಾಗ ಗೆಲ್ತೀವಿ ನಾವು. ರಾಮಲಿಂಗ ರೆಡ್ಡಿ ಅವರು ಅಪೋಸಿಟ್ ಚುನಾವಣೆ ಗೆಲ್ಸಿದ್ರಿ. ರಾಮಲಿಂಗ ರೆಡ್ಡಿ MLA. ಓಕೆ, ನನ್ನ ಕ್ಯಾಟಗರಿ ಚೇಂಜ್, ಕಾರ್ಪೊರೇಷನ್. ಓಕೆ ಓಕೆ, ಅವರೊಬ್ಬರು ರಾಮಚಂದ್ರ ರಾಜು ಅಂತ ನಿಲ್ಲಿಸರು. ಸೋಮಶೇಖರ್ ಅವಾಗ ಯುವ ನಾಯಕರು. ಅವಾಗ ನಾವೆಲ್ಲ ಸೇರ್ಕೊಂಡು ಅವತ್ತು ನಾವು ಬಿಜೆಪಿಯನ್ನು ಅಲ್ಲೂ ಅವತ್ತು ಕೂಡ ಬಿಜೆಪಿಯನ್ನು ರಾಮಲಿಂಗ ರೆಡ್ಡಿ ಅವ್ರಿಗೆ ಅವತ್ತು ಕೂಡ ಚುನಾವಣೆ ಗೆಲ್ಸ್ಕೊಳಕ್ಕಾಗಲಿಲ್ಲ. ಆಗಲಿ, ಆ ವಾರ್ಡ್ ಗೆಲ್ಲಕ್ಕಾಗಿಲ್ಲ. ಅಂದ್ರೆ ಅಂತ ಒಂದು ವಾರ್ಡ್, ಒಂದು ಮಾವಳ್ಳಿ ಇತ್ತು. ಇಷ್ಟೆಲ್ಲ ಸ್ಟ್ರಾಂಗ್ ಆಗಿ ಚುನಾವಣೆ ರಾಜಕಾರಣದಲ್ಲಿ ಬೆಳೆದು ಬಂದವರು. ನಿಮ್ಮ ಜೊತೆ ಯಾರ ಈಗ 96ರಲ್ಲಿ ಪಾಲಿಕೆ ಗೆದ್ದವ್ರು ಯಾರ MLA ಆಗವ್ರ? ಈಗ ನೋಡಿ ಸರ್, ಈಗ ಪಾಲಿಕೆನಲ್ಲಿ ನಮ್ಮ ನನ್ನ ಜೊತೆಲಿದ್ದ ಕಾರ್ಪೊರೇಟ್ ಜಯನಗರದಲ್ಲಿ ನಟರಾಜ್ ಅವರು. ಅವರು ಮೇಯರ್ ಆಗಿದ್ರು. ಅವರು ನಮ್ಮ ರಘು ಸಿ ವಿ ರಾಮನಗರ ಎಸ್ ನಾನು ಅವರು ಒಟ್ಟಿಗೆ ಕಾರ್ಪೊರೇಟರ್ ಆಗಿದ್ದು. ಸೊ ಅವ್ರ ಕಾರ್ಪೊರೇಟರ್ ಅವರು ಗೋಪಾಲಯ್ಯ ಅವರು. ಗೋಪಾಲಯ್ಯ ಅವರು ನಾವು ಒಟ್ಟಿಗೆ ಕಾರ್ಪೊರೇಟರ್ ಮಹಾಲಕ್ಷ್ಮಿ ಲೇಔಟ್ ಕಾರ್ಪೊರೇಟರ್ ಆಗಿದ್ರು. ಸೊ ನಾವು ಅವರು ಕೂಡ ಕೆಲಸ ಮಾಡಿದ್ವಿ. ಆಮೇಲೆ ಅದಾದ್ಮೇಲೆ ನೆಕ್ಸ್ಟ್ ಅಲ್ಲಿ ನಮ್ಮ ಯಾರು ಬೈರ್ತಿ ಬಸವರಾಜ್ ಕಾರ್ಪೊರೇಟರ್ ಆಗಿದ್ರು. ಅವರು ಮಿನಿಸ್ಟರ್ ಮುನಿರತ್ನಂ ನಾಯ್ಡು ಆಗಿದ್ರು. ಒಟ್ಟಾರೆ ಇವಾಗ ನಾವಿನ್ನು ಕಾರ್ಪೊರೇಷನ್ ಅಲ್ಲಿ 96 ಆದ್ಮೇಲೆ ಮತ್ತೆ ನಾನು 2010 ಕಾರ್ಪೊರೇಟರ್ ಆದೆ. 2015 ನಾನು ಶ್ರೀಮತಿ ಅವರು ಕಾರ್ಪೊರೇಟ್ ಆದ್ರು. 2010 ಸಿದ್ದರಾಮಯ್ಯ ಸರ್ಕಾರದಲ್ಲಿ ಸುಪ್ರೀಂ ಕೋರ್ಟ್ಗೆ ಹೋಗಿ ಚುನಾವಣೆಯನ್ನು ಮಾಡಲೇಬೇಕು ಅಂತ ಹೋರಾಟ ಮಾಡಿದ್ದಾನೆ. ಸೋಮಶೇಖರ್ ಇದ್ರು, ಚೀಮರಿ ಆಗ್ತು ಹೈಕೋರ್ಟ್ ಅಲ್ಲಿ. ಅವ್ರಿಗೆ ಆ ಸರ್ಕಾರಕ್ಕೆ 10,000 ಫೈನ್ ಹಾಕ್ಸಿದ್ವಿ. ನಾಗರತ್ನಮ್ಮ ಪೀಠ ಚುನಾವಣೆ ಮಾಡಬೇಕು ನಮ್ಮ ಮತ್ತೆ ಎಗ್ನೆಸ್ಟ್ ನಮ್ಗೆ ಇದಕ್ಕೆ ಹೋದ್ರು ಸುಪ್ರೀಂ ಕೋರ್ಟ್ಗೋರು. ಸುಪ್ರೀಂ ಕೋರ್ಟ್ ಕೂಡ ನಮ್ಮ ಪರ ಮಾಡ್ತು, ಚುನಾವಣೆ ಮಾಡ್ತು. ನನ್ಗೆ ಭಾಳ ಕಾಡುವಂಥ ಪ್ರಶ್ನೆ, ರಾಮಮೂರ್ತಿ ಅವರು ಇಷ್ಟೆಲ್ಲ ರಾಜಕೀಯ ರಣಾಂಗಣದಲ್ಲಿ ಹೋರಾಟವನ್ನು ಕೊಟ್ಕೊಂಡು ಬಂದವರು ವಿಧಾನಸೌಧ ಮೆಟ್ಲತ್ಬೇಕು ಅಂದರೆ ವಿಧಾನಸಭೆ ಚುನಾವಣೆ ಕಂಟೆಸ್ಟ್ ಮಾಡಬೇಕು ಅಂತ ತಡ ಆಗಿದ್ ಯಾಕೆ ಅಂತ ಸಿಂಗಲ್ ಇಲ್ಲಿ ಏನು ವಿಜಯ್ ಕುಮಾರ್ ಬಂದರು ಅಂತ. ವಿಜಯ್ ಕುಮಾರು ನಮ್ಮ ಗುರುಗಳು. ನಾವ್ಯಾವತ್ತು ಗುರುಗಳಿಗೆ ನಮ್ಮ ಅವರೇ ಇವತ್ತು ನಮ್ಮನ್ನೆಲ್ಲ ಈ ಸ್ಥಾನದಲ್ಲಿ ತಗೊಂಡ್ಬಂದಿದ್ದಾರೆ ಅಂತಂದರೆ ಬಿಕಾಸ್ ಆಫ್ ವಿಜಯ್ ಕುಮಾರ್ ಅವರು. ಅವರು ನಮ್ಮ ನಾಯಕರಾದ್ಮೇಲೆ ಅವ್ರಿಗೆ ಅವ್ರ ಹಿಂದೆ ಹೋಗೋದು ನಮ್ಮ ಧರ್ಮ. ನಮ್ಮದು ಬೇರೆ ಕಾನ್ಸ್ಟಿಟ್ಯೂನ್ಸಿ ಇರಲಿಲ್ಲ. ಪಕ್ಕದಲ್ಲಿ BTM ಕಾನ್ಸ್ಟಿಟ್ಯೂನ್ಸಿ ಆಯಿತು. ಜಯನಗರದಲ್ಲಿ ನಾವು ನಟರಾಜು, ಸೋಮಶೇಖರು, ಮಂಜುನಾಥ್ ರೆಡ್ಡಿ ಅವರಿದ್ದರು. ಹಿಂದೆ ಇವಾಗ ಹೊಸದಾಗಿ ಒಂದಿಬ್ಬರು ಗೋವಿಂದ ಬಂದಿದ್ದಾರೆ. ಅವಾಗ ನಾವು ಬಲಿಷ್ಠ ಆಗಿದ್ವಿ. ಅವಾಗ ಕಾಂಗ್ರೆಸ್ಸು ಯಾವುದೇ ಕಾರಣಕ್ಕೆ 2 ಟರ್ಮು 2008 2013 ಸೋತರು. ಅವಾಗ ಅವರು ಕಾಂಗ್ರೆಸ್ ಸೋಲ್ಸೋವನ್ನ ಕೆಲಸವನ್ನ ಮಾಡಿ ನಾವು ಅಧಿಕಾರಕ್ಕೆ ಬಂತು. ವಿಜಯ್ ಕುಮಾರ್ ಬದುಕಿದ್ದಾಗ 2 ಚುನಾವಣೆ ಗೆಲ್ಸಿದ್ರಿ. ಅವ್ರು ತೀರ್ಕೊಂಡ್ಮೇಲೆ ಬೈ ಎಲೆಕ್ಷನ್ ಅವ್ರ ಬ್ರದರ್ ಸೋತರಲ್ಲ ಪ್ರಹ್ಲಾದ್, ಅದು ಅದು ಒಂದು ದುರಂತ. ಯಾದಕ್ಕೆ ಅಂತಂದ್ರೆ ಇದರಲ್ಲಿ ಸಡನ್ ಆಗಿ ಅವ್ರು ಸತ್ತೋದ್ಮೇಲೆ ಸಡನ್ ಆಗಿ ಎಲೆಕ್ಷನ್ ಮತ್ತೆ ಇಮ್ಮಿಡಿಯೇಟ್ ಆಗಿ ಎಲೆಕ್ಷನ್ ಚುನಾವಣೆ ಆಯೋಗ ಮಾಡೋರು. ಅವಾಗ ನಮಗೆ ಒಂದು ನಮ್ಮ ಕಾರ್ಪೊರೇಟ್ ನಮ್ಮಲ್ಲಿರುವಂಥ ಒಬ್ಬ ಕಾರ್ಪೊರೇಟ್ರು ನಾಗರಾಜ್ ಅವರು ಬೈರಸಂದ್ರ ವಾರ್ಡ್ ಕಾರ್ಪೊರೇಟ್ರು ಕಾಂಗ್ರೆಸ್ಗೆ ಹೋದರು. 2ನೇದು ಬೈ ಎಲೆಕ್ಷನ್ ಅದು. ಅವಾಗ ಸರ್ಕಾರ ಬಂದಿತ್ತು. ಸಿದ್ದರಾಮಯ್ಯ ಅವರು CM ಆಗಿದ್ದರು. ರಾಮಲಿಂಗ ರೆಡ್ಡಿ ಕೂಡ ಹೋಮ್ ಮಿನಿಸ್ಟರ್ ಆಗಿದ್ದರು. ಸರ್ಕಾರದ ಸಂಪೂರ್ಣವಾಗಿ ಪೊಲೀಸ್ನವ್ರನ್ನ ಅಧಿಕಾರಿಗಳನ್ನ ಉಪಯೋಗ ಮಾಡಿಕೊಂಡ್ರು. ನಮಗೆ ನೋಡಿ ಸರ್, ನಮ್ಗೆ 10,000 ಓಟ್ ಜಾಸ್ತಿ ಆಯಿತು. ವಿಜಯ್ ಕುಮಾರ್ ಎಲೆಕ್ಷನ್ಗಿಂತ ಅವ್ರ ತಮ್ಮ ಅವ್ರ ಪ್ರಹ್ಲಾದ್ ಎಲೆಕ್ಷನ್ಗೆ 10,000 ಜನ ಓಟ್ ಜಾಸ್ತಿ ಹಾಕರು ನಮಗೆ. ಒಂದು ಪ್ರಶ್ನೆ ಅಂದರೆ ಸರ್, ಅವಾಗ JDS ಒಂದಾಯಿತು. ದೇವೇಗೌಡರು ಮನೆಗೆ ಹೋಗಿ ಕೂತ್ಕೊಂಡ್ರು, ಮಾತಾಡಿದ್ರು. ದೇವೇಗೌಡರು ಡಿಕ್ಲೇರ್ ಮಾಡಿದ್ರು ಅವ್ರದ್ದೇ ಸರ್ಕಾರ. JDS ಕಾಂಗ್ರೆಸ್ ದೋಸಿ ಸರ್ಕಾರ. ಎಷ್ಟೆಲ್ಲ ಇದ್ದಾಗಲೂ ಸಹ ಸೌಮ್ಯ ರಾಮಲಿಂಗ ರೆಡ್ಡಿ ಗೆದ್ದಿದ್ದು 2-3 ಸಾವಿರ ಓಟ್. 800 ಓಟಲ್ಲಿ ಅಷ್ಟೇ ಗೆದ್ರು. ಬಟ್ ಬಿಜೆಪಿ ಹೊತ್ತು ಎಲ್ಲರೂ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ರೆ ಆಗೋಗಿತ್ತು ಅಂತ ಒಂದಿತ್ತು. ಇಲ್ಲ, ನಾನು ಈಗ ಹೇಳೋದೇನು ಅಂದರೆ, ಉದಾಹರಣೆ ಪ್ರತಿಯೊಂದು ವಾರ್ಡಲ್ಲಿ ಪ್ರತಿಯೊಂದು ಬೂತ್ಗಳಲ್ಲಿ ಸುಮಾರು ಈ ಜಯನಗರ ಕ್ಷೇತ್ರ ಇದೆಯಲ್ಲ, ಈ ಸುಮಾರು ಜನ ನೋಡಿದ್ರೆ ಏನಂತ ಅಂತ ಜಯನಗರ ಅಂದ ತಕ್ಷಣ ಒಂದು ವಿದ್ಯಾವಂತರ ಕ್ಷೇತ್ರ ಅಂತ ಒಂದು ಸೈಡ್ ಆಗುತ್ತೆ. ಇನ್ನೊಂದು ಕಡೆ ನಮಗೆ 65,000 ಮೈನಾರಿಟೀಸ್ ಇದ್ದಾರೆ. ನಮಗೆ 12,000-15,000 ನಮಗೆ ಕ್ರಿಶ್ಚಿಯನ್ಸ್ ಇದ್ದಾರೆ. ಕ್ರಿಶ್ಚಿಯನ್ಸ್ ಹಿಂದೂ ನೇಮಲ್ಲೇ ಇದ್ದಾರೆ, ಕನ್ವರ್ಟೆಡ್ ಇದ್ದಾರೆ. ಪಾರ್ವತಮ್ಮ ಅಂತ ಒಂದು ಹೆಸರು ಬರುತ್ತೆ, ಅದು ಯಾರು ಅಂತ ಗೊತ್ತಾಗಲ್ಲ. ಅದೊಂದು. 3ನೇದು ಬೇರೆ ಬೇರೆ ಮತಗಳಿದೆ. ಬ್ರಾಹ್ಮಣರು 45,000 ಇದ್ದಾರೆ, ಗೌಡ ಒಂದು 30,000, ದಲಿತರು 30,000. ಈ ಥರ ಎಲ್ಲ ವರ್ಗದ ಜನ ಇದ್ದಾರೆ. ಏನಾಯಿತು ನಮ್ಮ ಇದು ಅಂತಂತಂದರೆ, ದೇವೇಗೌಡರು ಯಾವಾಗ ಅನೌನ್ಸ್ಮೆಂಟ್ ಮಾಡಿದ್ರು ಕ್ಯಾಂಡಿಡೇಟ್ನ ವಾಪಸ್ ತೊಗೊಂಡಿದ್ದೀವಿ ಅಂತ, JDSನ ಸಾಂಪ್ರದಾಯಿಕ ಏನು ಮತಗಳಿತ್ತು ಆಟೋಮೆಟಿಕ್ಲಿ ಚೇಂಜ್ ಆಯ್ತು ಆ ಕಡೆಗೆ. ಒಂದು ಕೋಲಾರ ಚಿಕ್ಕಬಳ್ಳಾಪುರ ಭಾಗದ ಒಕ್ಕಲಿಗರು ಬಹುತೇಕ ಕಾಂಗ್ರೆಸ್ಸು, ಬೆಂಗಳೂರಿನ ಒಕ್ಕಲಿಗರು BJP, ರಾಮನಗರ ಮಂಡ್ಯ ಹಾಸನ ಒಕ್ಕಲಿಗರು JDSಗೆ ಅಂತ ಓಟ್ ಹಾಕ್ತಾರೆ. ನಿಮ್ಮ ಕ್ಷೇತ್ರದ ಒಕ್ಕಲಿಗ ಮತದಾರರ ಮನಸ್ಥಿತಿ ಹೆಂಗಿದೆ ಅಂತ? ಇಲ್ಲ, ಅವರು ಯಾವತ್ತು ನೋಡಿ ನಮ್ಮ ಜಯನಗರ ಕ್ಷೇತ್ರದ ಏನು ಒಕ್ಕಲಿಗ ಜನಾಂಗ ಇದ್ದಾರೆ ಭಾಳ ಶಾಂತಿ ಪ್ರಿಯರು. ಅವ್ರು ಕೇಳೋದು ಅಭಿವೃದ್ಧಿ ಕೇಳ್ತಾರೆ. ಜಾತಿ ಯಾವುದು ನೋಡೋ ಎಲ್ಲರೂ ಅಷ್ಟೇ, ಜಾತಿ ಯಾವುದು ನೋಡೋಕೆ ಹೋಗಲ್ಲ. ವಿಜಯ್ ಕುಮಾರ್ ಅವರು ಒಂದ್ಸಲಿ ಅವ್ರು ಗೆದ್ದ ಮೇಲೆ ಅವರ ಏನು ಅವ್ರು ಏನಿತ್ತು ಅವರ ಒಂದು ಇದು ವರ್ಚಸ್ಸನ್ನು ಜಾಸ್ತಿ ಮಾಡಿಕೊಂಡ್ರು. ನೆಕ್ಸ್ಟ್ಗೆ ವಿಜಯ್ ಕುಮಾರ್ ಯಾರು ಬೇಕಾ? ವಿಜಯ್ ಕುಮಾರ್ ಅಂತಂದರೆ ಬ್ರ್ಯಾಂಡು, ವಿಜಯ್ ಕುಮಾರೇ ಬ್ರ್ಯಾಂಡು. ವಿಜಯ್ ಕುಮಾರ್ ಒಳ್ಳೆ ಮಾಡಿ ಸರಳ ಸಜ್ಜನ ವ್ಯಕ್ತಿಯಪ್ಪ ಅಂತ. ಈ ಸೌಮ್ಯ ರೆಡ್ಡಿ ಗೆದ್ರು, 5 ವರ್ಷಕ್ಕೆ ಬ್ರ್ಯಾಂಡ್ ಡೆವಲಪ್ ಆಯ್ತು ಅವ್ರದ್ದು. ಏನಾಗಿದೆ ಈಗ? ನೋಡಿ, ನಾನು ಕೇಳೋದಷ್ಟೇ. ವಿಜಯ್ ಕುಮಾರ್ ಡೆವಲಪ್ಮೆಂಟ್ ಮಾಡಿದ್ಮೇಲೆ ನಿಮ್ದೇನ ಅಭಿವೃದ್ಧಿ? ಟಾರ್ ಹಾಕೋದು ನೋಡಿ, ಟಾರ್ನ ಯಾರು ಬೇಕಾದ್ರೂ ಹಾಕ್ತಾರೆ, ಕಾರ್ಪೊರೇಟರ್ ಇಲ್ಲ ಅಂದ್ರೂ ಹಾಕ್ತಾರೆ, MLA ಇಲ್ಲ ಅಂದ್ರೂ ಹಾಕ್ತಾರೆ. ಯಾಕೆ ಅಂದ್ರೆ ಅದು ಟ್ಯಾಕ್ಸ್ ಪೇಡ್ ಅಮೌಂಟ್, ಅದು ಜನಗಳು ಟ್ಯಾಕ್ಸ್ ಕೊಟ್ಟರೆ ಅಮೌಂಟ್ ಅವ್ರದ್ದಲ್ಲ. ಆದ್ರೆ ನೀವು ಮಾಡ್ಬೇಕಾದ ಕೆಲಸ ಏನೋ MLAಗಳು ಒಂದು ಈಗ ಒಂದು ಅಚೀವ್ಮೆಂಟ್ ಮಾಡಬೇಕು. ಉದಾಹರಣೆ, ನಮ್ಮ ವಿಜಯ್ ಕುಮಾರ್ ಅವ್ರು ಬಂದ್ಮೇಲೆ ಇಡೀ ಜಯನಗರದಲ್ಲಿ ಸ್ಲಮ್ಗಳಿತ್ತು, 7 ಸ್ಲಮ್ ಇತ್ತು. ರಾಗಿಗುಡ್ಡ ಸ್ಲಮ್ ಇತ್ತು, ಇವತ್ತು ರಾಯಗುಡ್ಡ ಸ್ಲಮ್. ನಿಮ್ಮ ಕ್ಯಾಮರಾ ತಗೊಂಬ ನೋಡಿ ಶಿವರೇ, ಇವತ್ತು ಅಪಾರ್ಟ್ಮೆಂಟ್ ಮಾಡಿದ್ವಿ ನಾವು. ನಮ್ಮ ಸರ್ಕಾರದಲ್ಲಿ ಏನು ಇದು ಕೊಟ್ಟರು, 1,500 ಮನೆಗಳು ಕಟ್ಟಿದ್ದೀವಿ ಅಲ್ಲಿ. ಒಂದು ಡೆಡ್ ಬಾಡಿ ಸ್ಲಮ್ಗಳ ಹೋಗಕ್ಕಾಗ್ತಿರ್ಲಿಲ್ಲ, ಇವತ್ತು ಅಪಾರ್ಟ್ಮೆಂಟ್ ಜನ ಖುಷಿಯಾಗಿದ್ದಾರೆ. ಇವತ್ತು ಇಂದಿರಾ ಗಾಂಧಿ ಸ್ಲಮ್ ತಗೊಳ್ಳಿ, ನಮ್ಮ ಇದು ದೇವರಾಜ್ urs ಕಾಲೋನಿ ಸ್ಲಮ್ ತಗೊಳ್ಳಿ, ಬೈರ್ಸಂದ್ರದಲ್ಲಿ ತಗೊಳ್ಳಿ, ಎಲ್ಲ ಕಡೆ ಗುಡಿಸಲು ರಹಿತವಾಗಿ ಮಾಡಿದ್ದೀವಿ. ನಿಮ್ಮ ಕಾಂಟ್ರಿಬ್ಯೂಷನ್ ಏನು? ಮಕ್ಕಳಿಗೆ ಓದಬೇಕು ಅಂತ ಅಂದ್ಬಿಟ್ಟು ಒಂದು ಭವನವನ್ನು ಕಟ್ಟಿದ್ರು, ಎಲ್ಲ ಕಾರ್ಪೊರೇಟ್ ಸೇರಿಕೊಂಡು ಸಹಾಯವನ್ನು ಮಾಡಿ ಎಲ್ಲ ಮಾಡಿದ್ರು. ಇವತ್ತು IAS ಮಕ್ಕಳು ಓದ್ತಾ ಇದ್ದಾರೆ, KS ಮಕ್ಕಳು ಓದ್ತಾ ಇದ್ದಾರೆ, SLC ಫ್ರೀ ಎಜುಕೇಷನ್ ನಾವು ಕೊಡ್ತಾ ಇದ್ದೀವಿ. ವಾಟ್ ಇಸ್ ಯುವರ್ ಕಾಂಟ್ರಿಬ್ಯೂಷನ್? ಏನೋ ಒಂದು ಕಾಂಟ್ರಿಬ್ಯೂಷನ್ ಈಗ ಏನೋ. ಮೂರನೇದು, ನಾವು ಯಡಿಯೂರಪ್ಪ ಸರ್ಕಾರ ಇರಬೇಕಾದ್ರೆ ಪುಟ್ಟಣ್ಣ ಥಿಯೇಟ್ರದ್ದೆಲ್ಲ ಒಡೆದಾಕ್ಬಿಟ್ಟು ಇದು ಮಾಡಿದ್ವಿ. ಏನು ಒಂದು ಒಳ್ಳೆ 500 ಕಾರ್ ಪಾರ್ಕಿಂಗ್ ಮಾಡಬೇಕು, ಸುಮಾರು ಜನಕ್ಕೆ ನಾವು ಅಲ್ಲಿ ಇರೋರಿಗೆ ಸ್ಥಳಾಂತರ ಮಾಡಿ ಕಟ್ಕೊಟ್ಬಿಟ್ಟು ಪಾರ್ಕಿಂಗ್ ಮಾಡಬೇಕು ಅಂತ ಮಾಡಿದ್ವಿ. ಅರ್ಧಕ್ಕೆ ನಿಂತು ಜಯನಗರ 4th ಬ್ಲಾಕು ಏಷ್ಯಾದಲ್ಲಿ ನಂಬರ್ 1, ಏಷ್ಯಾದಲ್ಲಿ ಜಯನಗರ ಕಾಂಪ್ಲೆಕ್ಸ್ ನಂಬರ್ 1. ತೆಗೆದು ನೋಡಿ ಗೂಗಲಲ್ಲಿ, ಎಷ್ಟೋ ಜನ ಮಕ್ಕಳುಗಳು ಬರ್ತಿದ್ರು, ತಾತಂದರು ಬರ್ತಾಯಿದ್ರು, ಕೂತ್ಕೊಳ್ಳೋರು, ಖುಷಿಯಾಗಿರೋರು. ಇವತ್ತು ಸಾವಿರಾರು ಜನ ಇವತ್ತು ಹೈಕೋರ್ಟ್ ಆದೇಶವನ್ನು ತಿರಸ್ಕಾರ ಮಾಡಿ ಇವತ್ತು ಸಾವಿರಾರು ಅಂಗಡಿಗಳಾಗಿದೆ. ಯಾರಿದಕ್ಕೆ ಕಾರಣಗಳು? ಬಿಲ್ಡಿಂಗೇ ಇಲ್ಲ ಅಲ್ಲಿ. ನಾನು ಲೋಕಾಯುಕ್ತ ಕಂಪ್ಲೇಂಟ್. ನಿಮ್ಮ ಪ್ರಕಾರ ಸೌಮ್ಯ ರಾಮಲಿಂಗ ರೆಡ್ಡಿ ಅಕ್ರಮಕ್ಕೆ ಸಾಥ್ ಕೊಡ್ತಾವ್ರ? ಅಕ್ರಮಕ್ಕೆ ಸಾಥ್, ಈಗ ಅಕ್ರಮಕ್ಕೆ ಸಾಥ್ ಕೊಟ್ಟು ಲೆಟರ್ ಹಾಕಲಿ, ಅಕ್ರಮಕ್ಕೆ ಸಾಥ್ ಕೊಟ್ಟಿದ್ದಾರೆ. ಅಲ್ಲಿ ಬಿಲ್ಡಿಂಗ್ ಅವ್ಯವಹಾರ ಆಗಿದೆ. ಇದ್ರ ಬಗ್ಗೆ ನಾನು ಕಮಿಷನರ್ ಮೇಲೆ, DC ಸೌತ್ ಮೇಲೆ, DC ಲೋಕಾಯ್ ಎಲ್ಲರೂ ಲೋಕಾಯುಕ್ತ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಲೋಕಲ್ ಕಾರ್ಪೊರೇಟರ್ ನಾಗರಾಜ್ ಮೇಲೆ ಇನ್ಕ್ಲೂಡ್ ಅವ್ರು ಸೇರಿದ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಕ್ರಮ ತಗೊಳ್ಳೋದಕ್ಕೆ ಅವಾಗಲೇ ಇದರಿಂದ ಏನು ಇದಿತ್ತಲ್ಲ, ಅದರಿಂದ ಇದು ಈಗ ಲೋಕಾಯುಕ್ತ ಇದಕ್ಕೆ ವರ್ಗಾವಣೆ ಆಗಿದೆ. ಅಲ್ಲೇ ಇನ್ಸ್ಪೆಕ್ಷನ್ಗಳು ಮಾಡ್ತಾ ಇದ್ದಾರೆ, ಎಲ್ಲ ಕ್ಯಾನ್ಸಲ್ ಮಾಡಿ. ತುಂಬ ಸ್ಪಷ್ಟವಾಗಿ ಹೇಳ್ತಾ ಇದ್ದೀರಿ ಏನೇನು ಕತೆ. ಜಯನಗರ ವಿಜಯ್ ಕುಮಾರ್ ಅವರಿದ್ದಾಗ ಏನು ಹೆಂಗಿತ್ತು, ಏನೇನು ಮಾಡಿದ್ರಿ, ಸೌಮ್ಯ ರಾಮಲಿಂಗ ರೆಡ್ಡಿ ಅವ್ರು ಬಂದಮೇಲೆ ಏನಾಯಿತು ಅಂತ ಹೇಳ್ತಾ ಇದ್ದೀರಿ. ನಾನು ಹೇಳಿದ್ದು ನಿಮಗೆ, ರಾಮಲಿಂಗ ರೆಡ್ಡಿ ಅವ್ರ ವಿರುದ್ಧ ತೊಡೆತಟ್ಟು ರಾಜಕಾರಣ ಮಾಡಿದವ್ರು ನೀವಪ್ಪ. ಹೌದು, ಮಾಡಿದಿರಿ. ಈಗ ಅವ್ರ ಮಗಳ ವಿರುದ್ಧ ಸ್ಪರ್ಧೆ ಮಾಡಬೇಕಂದ್ರೆ ಕಾಂಗ್ರೆಸ್ ಕ್ಯಾಂಡಿಡೇಟ್ ಅವರು, ಅಲ್ಲಿ ಶಾಸಕಿ, ನೀವು BJPಯಿಂದ ಕಂಟೆಸ್ಟ್ ಮಾಡಬೇಕು ಅಂತ ಟಿಕೆಟ್ ಆಕಾಂಕ್ಷೆಯ ಕೆಲಸ ಮಾಡ್ತಾ ಇದ್ದೀರಿ. BJP ರಿಸಲ್ಟ್ ಮಾಡ್ಬೋದಾ ಸರ್? 100ಕ್ಕೆ 100 ಈ ಸರಿ ನಾವು BJPಯನ್ನು ನಾವು ಅಲ್ಲಿ ಗೆಲ್ಲಿಸ್ತೀವಿ. ನಾವು ಜನ ಬೇಸರ ಆಗಿದ್ದಾರೆ, ಜನ ಬೇಜಾರು ಮಾಡ್ಕೊಂಡಿದ್ದೀವಿ. ಯಾರನ್ನಾರ ಕೇಳಿ ಜನ ಬೇಜಾರು ಮಾಡ್ಕೊಂಡಿದ್ದಾರೆ, ಕಾಂಗ್ರೆಸ್ ಕಾರ್ಯಕರ್ತರನ್ನ ಕೇಳಿದ್ದೆವು. ಯಾಕೆ ಅಂತಂದರೆ, ಜನ ಏನೋ ಒಂದು ಎಜುಕೇಟೆಡ್ಡು, ಏನೋ ಫಾರಿನ್ನಿಂದ ಬಂದಿದ್ದಾರೆ, ಓದಿದ್ದಾರೆ, ಏನೋ ಡೆವಲಪ್ಮೆಂಟ್ ಮಾಡ್ತಾರೆ ಅಂತ ಓಟ್ ಹಾಕಿರ್ಬೋದು. ನಾವು ಕೂಡ ಜನ, ನಮಗೂ ಕೂಡ ಜನ 45,000 BJPಗೆ ಮತಗಳನ್ನ ಹಾಕಿದ್ದಾರೆ. ನಮಗೆ ಯಾರು ಮತಗಳು ಹಾಕಿದ್ದಾರೆ ಅವರೇ ಒಂಥರ ಭ್ರಮರು ನಿರಸರಾಗ್ಬಿಟ್ಟಿದ್ದಾರೆ. ಯಾಕೆ ಅಂತಂದರೆ, ಸರಿಯಾದ ಟೈಮ್ಗೆ ಸಿಗಲ್ಲ, ಬೇರೆ ಬೇರೆ ಡೆವಲಪ್ಮೆಂಟ್ ಆಗಿಲ್ಲ. ನಾವು ಹೇಳ್ಕೊಳ್ಳೋದಷ್ಟೇ, ನಾನು ಬೇರೆಯವ್ರ ಬಗ್ಗೆ ನಾನು ಮಾತಾಡೋಲ್ಲ, ಜೈನವ್ರ ಬಗ್ಗೆ ಮಾತಾಡ್ತೀನಿ ನಾನು. ಯಾವುದೋ ಒಂದು ಸ್ಕೂಲ್ ಡೆವಲಪ್ಮೆಂಟ್ ಮಾಡಬೇಕು ಅಂತಂದರೆ MLA ಫಂಡಿಂಗ್ ಡೆವಲಪ್ಮೆಂಟ್ ಮಾಡಬೇಕು ಅಂತಲ್ಲ, ಅದು 2-3 ಸ್ಕೂಲ್ ಡೆವಲಪ್ಮೆಂಟ್ ಎಲ್ಲ MLAಗಳು ಮಾಡಿದ್ದಾರೆ. ಆದರೆ ನಾವು ಹೇಳ್ತಾ ಇರೋದು, ಒಂದು ಹಾಸ್ಪಿಟ್ಲು ಮಾಡಿದ್ದೀರಾ? ಸಂಜಯ್ ಗಾಂಧಿ ಹಾಸ್ಪಿಟ್ಲು ನಾವು ಕೇಳ್ಕೊಂಬರ್ತಾಯಿದ್ದೀವಿ ಅವತ್ತಿಂದ, ಅದೇನೋ ಒಂದು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟ್ಲು ಮಾಡಬೇಕು ಅಂತ, ಅದು ಮಾಡಿದ್ದೀರಾ? ಮಾಡಿಲ್ಲ. ಗೌರ್ಮೆಂಟ್ ಕಾಲೇಜ್ಗಳು ಮಾಡಿದ್ದೀರಾ? ಮಾಡಿಲ್ಲ. ಮಾತುಕೂ ಫಂಡ್ ಇಲ್ಲ ಅಂತೀರಾ. ಬಂದಿದೆಯಲ್ಲ ಫಂಡ್ಗಳು, ಎಲ್ಲ ಫಂಡ್ ಬಂದಿದೆಯಲ್ಲ. ಡೆವಲಪ್ಮೆಂಟ್ ಬೇಡ, ಮನಸ್ಥಿತಿ ಇರಬೇಕು. ಎರಡನೇ ವಿಚಾರ, ಜಯನಗರದಲ್ಲಿ ಒಂದು ಇನ್ಸಿಡೆಂಟ್ ಆಗುತ್ತೆ, ನಿಮ್ಮ ಮೇಲೆ ಒಂದು ಪ್ರಕರಣ ದಾಖಲು ಕೂಡ ಆಗುತ್ತೆ. ಸೊ ಏನದು ಪಕ್ಕ ಹೇಳಿದಾರೆ, ಏನು ಘಟನೆ ಆಗಿದೆ ಏನಂದರೆ, 8th ಬ್ಲಾಕಲ್ಲಿ ಒಂದು ಕಾರ್ಯಕ್ರಮ ನಡೆಯುತ್ತೆ. ನಾವು ಏನು ಹೇಳ್ತೀವಿ ಅಂದರೆ, ಕುವೆಂಪು ಅವರು ಹೇಳಿದರೆ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ. ನಾವು ಯಾವ ಧರ್ಮದ, ನಾವು ಯಾರು ವಿರೋಧಿ, ನಾವು ಯಾರು ಅಲ್ಲ ನಾವು. ಆದರೆ ಶಾಂತಿ ಪ್ರಿಯರು BJP ಅಲ್ಲಿ ಇರಲಿ, ಶಾಂತಿ ಪ್ರಿಯರು ಇರ್ಬೋದು. ಆದರೆ ಎಲ್ಲಿ ಅಧರ್ಮ ಆಗುತ್ತೆ ನಾವು ಹೋಗ್ಬೇಕಾದ್ರೆ ನಮ್ಮ ಡ್ಯೂಟಿ. ನಾವು ಜಯನಗರ 8ನೇ ಬ್ಲಾಕಲ್ಲಿ ಒಂದು ಕಾರ್ಯಕ್ರಮ ನಡೆಯುತ್ತೆ. ಕಾರ್ಯಕ್ರಮದಲ್ಲಿ ಕುವೆಂಪು ಅವರ ಸಾಲಿನಲ್ಲಿ ಏನಿದೆ, ನಾಡಗೀತೆ ಏನಿದೆ, ಭಾರತ ಜನನೀಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಅಂತ ಇದೆ. ಅದನ್ನ ತಿದ್ದುಪಡಿ ಮಾಡಿ ಭಾರತ ಜನತೆಯ ತನದೇ ಜಯ ಹೇ ಯೇಸು ಮಾತೆ ಅಂತ ಒಂದು ಬ್ಯಾನರ್ ಅಲ್ಲಿ ಯಾರು ಯಾರು ಅಂದರೆ ಅವ್ರ ಟೀಮ್ ಸೋಮ್ಯಾರೆಡ್ಡಿ ಅವರು ಇದ್ದರು ಫಂಕ್ಷನಲ್ಲಿ, ಅವ್ರ ಟೀಮ್ ಇತ್ತು, ನಮ್ಮಲ್ಲಿ ಯಾರು ಕರೆದಿಲ್ಲ ಫಂಕ್ಷನ್ ಮಾಡೋರು. ಸೊ ಅವರು ಯಾರು ಇದನ್ನ ಅಪೋಸ್ ಮಾಡಿ ಹೋರಾಟಗಾರಗಳ ಗಮನಕ್ಕೆ ಬಂತು, ಬೇರೆ ಬೇರೆ ಹೋರಾಟಕ್ಕೆ ಬಂದಾಗ ಕುವೆಂಪು ಅವರಿಗೆ ನೀವು ಅವಮಾನ ಮಾಡಿದ್ದೀರಾ ಅಂತ ನಾವು ಅಲ್ಲಿ ಹೋಗಿದ್ದು ನಿಜ. ನಮ್ಮ ಮೇಲೆ FIR ಮಾಡಿದ್ರು, ನಾವು ಒಬ್ಬರ ಮೇಲೆಲ್ಲ ಇದು ಯಾರ್ಯಾರು ಹಿಂದೂ ವಿರೋಧಿ ಅಂತ ಕಂಪ್ಲೇಂಟ್ ಕೊಟ್ಟರು ಅವರೆಲ್ಲರೂ ಮಾಡಿ 56 ಜನ ಇವತ್ತು ಕೋರ್ಟ್ ನಾನೇ A1 ನಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸೌಮ್ಯಾರೆಡ್ಡಿ ವರ್ಸಸ್ ರಾಮಮೂರ್ತಿ ಅಂತ. ನಾವು ಇದಕ್ಕೆ ಖಂಡಿಸ್ತೀವಿ, ನಮ್ಮ ತಗೊಂಡು ನಮಗೆ ಒಳಗಡೆ ಹಾಕೋರು ಖಂಡಿಸ್ತೀವಿ. ಯಾತಕ್ಕೆ ಅಂತಂದರೆ ಯಾಕೆ ನೀವು ಕುವೆಂಪು ಅವ್ರ ಸಾಲಿನಲ್ಲಿ ತಿದ್ದುಪಡಿ ಮಾಡಿದ್ರಿ, ಇಲ್ಲ ನೀವು ಬೈದ್ರಿ ನಮಗೆ, ಹೆಣ್ಮಕ್ಳು ಅವಮಾನ ಮಾಡಿದ್ರಿ, ಇಲ್ಲ ಎಲ್ಲಿ ಮಾಡಿದ್ವಿ, ಹೆಣ್ಮಕ್ಳನ್ನ ನಾವು ಪೂಜೆ ಬಾಲ್ ನೋಡ್ತೀವಿ. ನೀವೇ ತಾನೇ ಪೊಲೀಸ್ ಕಾನ್ಸ್ಟೇಬಲ್ ಹೊಡೆದಿದ್ದು, ಅವಳು ಹೆಣ್ಣೆ ತಾನೆ, ಅದು ಅದ್ರ ಬಗ್ಗೆ ಹೋರಾಟ ಮಾಡೋದು ತಪ್ಪ. ನಾವು ಅದ್ರ ಮೇಲೆ ಸ್ಟೇಷನ್ಗೆ ಒಂದು ಕಂಪ್ಲೇಂಟ್, ಈಗ ಒಂದು ಹೋರಾಟ ಆಯಿತು ಕಾಂಗ್ರೆಸ್ಸಲ್ಲಿ, ಯಾವುದೋ ಒಂದು ಪೊಲೀಸ್ ಹೆಣ್ಮಗು ಅಮಾಯಕಿ PC ಅಮಾಯಕಿ ಒಂದು ಹಿಡ್ಕೊಂಡು ಬಸ್ ಹಸ್ತಾಕೋರೆ ಕಪಾಳಕ್ಕೆ ಕೊಡಿದ್ರು, ದೊಡ್ಡ ಪ್ರೆಷರ್ ಆಯಿತು. ನಾವೇನು ಹೇಳಿಲ್ಲ, ಟಿವಿನಲ್ಲೇ ಲೇಡಿ ಯಾಕೆ ರೌಡಿ MLA ಎಲ್ಲ ಬಂತು, ಪೇಷನ್ಸ್ ಇಲ್ವಾ ಅಲ್ಲ ನನಗೆ ಗೊತ್ತಿಲ್ಲ, ಟಿವಿನಲ್ಲೇ ಬಂತು ರೌಡಿ MLA ಅಂತ ಬಂತು, ನಾವೇ ಹೇಳಿಲ್ಲ ಟಿವಿಯವರೇ ಹೇಳಿತ್ತು. ಎಲ್ಲ ಟಿವಿಯವ್ರ ಮೇಲೆ ಹಾಕ್ಬಿಡ್ತೀರಪ್ಪ ನೀವು, ಅಲ್ಲಲ್ಲ ನಿಜ. ನೀವು ನೋಡಿ ಅದು ತೆಗೆಸ್ ನೋಡಿ. ಅದಾದಮೇಲೆ ಸ್ಟೇಷನ್ಗೆ ನಾವು ಹೆಣ್ಣು ಮಕ್ಕಳ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದು ನಿಜ. ಅದು ಬಿಟ್ಟರೆ ನಾವು ಯಾವುದು ಮಹಿಳೆಯರಿಗೆ ನಾವು ಬೆಲೆ ಕೊಡ್ತೀವಿ. ನನ್ನ ಮಿಸಸ್ಸು ಕಾರ್ಪೊರೇಟ್ರೆ, ಅವರು ಮಹಿಳೆ. ದೀಪಿಕಾ ಮಂಜುನಾಥ್ ರೆಡ್ಡಿ ಕಾರ್ಪೊರೇಟ್ರೆ, ಅವಳು ಮಹಿಳೆ. ಮತ್ತೆ ನಮ್ಮ ಮಾಲತಿ ಸೋಮಶೇಖರ್ ಕಾರ್ಪೊರೇಟ್ರೆ, ಲಕ್ಷ್ಮೀ ನಟರಾಜು ಕಾರ್ಪೊರೇಟ್ರೆ. ಎಲ್ಲರಿಗೂ ನೀವು ಅವಮಾನ ಮಾಡ್ತಿರಲ್ಲ, ಅದು ಸರಿನಾ? ಅದು ನಮಗೆ ಬೇಡ ಬಿಡಿ. ಅವರು ತಾಯಿಂದ ತಾನೆ, ಅವರು ಮಹಿಳೆ, ಅವ್ರಿಗೂ ನಾವು ತಾಯಿ ಸ್ಥಾನ ಕೊಡ್ಬೇಕು ತಾನೆ. ಅವ್ರಿಗೂ ನೀವು ಅವಮಾನ ಮಾಡ್ತಿರಲ್ಲ, ತಪ್ಪದು. ಒಬ್ಬರು ಮಾತ್ರ ಲೇಡಿ ಅಲ್ಲ, ಅದರ ಎಲ್ಲ ಹೆಣ್ಮಕ್ಳಿಗೂ ನಾವು ಕೈ ಮುಗಿಬೇಕು ನಾವು. ಅದಕ್ಕೆ ನಮ್ಮ ಹೋರಾಟವನ್ನು ಮಾಡಿದ್ದು. ಇವತ್ತು ಹೋರಾಟ ನಾವು ಮಾಡ್ಕೊಂಡು ಬರ್ತಾನೇ ಇದ್ದೀನಿ ನಾನು, ನಾವು ಒಬ್ಬನೇ ಅಲ್ಲ. ಇವತ್ತು ನಾವು ಅಯೋಧ್ಯೆಗೆ ಹೋಗಿದ್ದೀವಿ, ಒದೆಗಳು ತಿಂದಿದ್ದೀವಿ, ಡೆಲ್ಲಿ ಬೋಟ್ ಕ್ಲಬ್ ಹೋರಾಟಕ್ಕೆ ಹೋಗಿದ್ದೀವಿ. ಅಲ್ಲೂ ನಮ್ಗೆ ಗೊತ್ತು ಎಲ್ಲ. ಅವತ್ತು ಹೊಡೆದು ನನಗೊಂದು 6 ತಿಂಗಳು ಬೆಡ್ ರೆಸ್ಟಲ್ಲೇ ಇದ್ದೆ, ಹಂಗೆ ಹೊಡೆದಿರೋ ನನಗೆ. ಸೊ ಹುಬ್ಳಿ ಈದ್ಗಾ ಮೈದಾನಕ್ಕೆ ಪಾಲ್ಗೊಳ್ಳಿದ್ದೀವಿ. ರಾಷ್ಟ್ರೀಯವಾಗಿ ಯಾವುದೋ ಹೋರಾಟಕ್ಕೆ BJPಯವರು ಹೋಗ್ತಿದ್ರೆ ನಾವು 30 ವರ್ಷ ನಾವು ಕೆಲಸವನ್ನು ಮಾಡ್ತಾ ಇದ್ದೀವಿ. ನಾವು ಕೇಳ್ತಾ ಇದ್ದೀವಿ, ಕೊಡಿ MLA ಒಂದು ಅವಕಾಶ ಮಾಡಿಕೊಡಿ ಅಂತ. ರಾಮಮೂರ್ತಿಯವರು ಸಂಘ ಪರಿವಾರ, BJP, ಹಿಂದೂ ಧರ್ಮ ಇವೆಲ್ಲ ಹೋರಾಟ ಮಾಡ್ಕೊಂಡು ಎಲ್ಲ ಬಂದು ಕೂತ್ಕೊಂಡಿದ್ದೀರಿ ಇಲ್ಲಿ. ಬಟ್ ನಿಮ್ಮಲ್ಲಿ ಕೂಡ ಇನ್ನೊಂದಷ್ಟು ಆಕಾಂಕ್ಷಿಗಳಿದ್ದಾರೆ. ರಾಮಮೂರ್ತಿ ಅವ್ರನ್ನ ಯಾಕೆ ಕನ್ಸಿಡರ್ ಮಾಡಬೇಕು? ಏನು ಮೆರಿಟ್ಸ್ ರಾಮಮೂರ್ತಿ ಅವ್ರಿಗೆ? ಅಲ್ಲ, ಈಗ ನಾನು ಹೇಳ್ತಾ ಇರೋದು, ನಾನು ಇಲ್ಲಿ ಯಾರು ಪರ ವಿರೋಧ ಅಂತಲ್ಲ. ಬೇರೆಯವ್ರ ಬಗ್ಗೆ ನನಗೆ ಕೊಡಬೇಡಿ ಅಂತ ಹೇಳಕ್ಕೆ ಹಕ್ಕಿಲ್ಲ ನನಗೆ. ನನಗೆ ಕೊಡಿ ಅಷ್ಟೇ. ಯಾಕೆ ಅಂದರೆ ಒಬ್ಬ ಸಾಮಾನ್ಯ ಕಾರ್ಯಕರ್ತ ನಂಗೆ ಟಿಕೆಟ್ ಕೊಡಿ ಅಂತ ಕೇಳುವುದು ನಮ್ಮ ಪಕ್ಷದಲ್ಲಿ. BJPನಲ್ಲಿ ಸುಮಾರು ನಡೆದಿದೆ ಅಂತಂದರೆ ಸಾಮಾನ್ಯ ಕಾರ್ಯಕರ್ತ ಎತ್ತಿ ಏನೋ ಒಂದು ಮಾಡಿಬಿಡ್ತಾರೆ, ನಡೆದಿದೆ. ಆ ಥರ ನಾನು ನನಗೆ ಬೇರೆಯವ್ರು ಕೊಡಬೇಡಿ ಅಂತ ಹೇಳ್ತಿಲ್ಲ, ನನಗೆ ಕೊಡಿ ಕೊಡಿ, ನನಗೆ ಅವಕಾಶ ಮಾಡಿ, ನನ್ನ ಸೀನಿಯಾರಿಟಿ ಇದೆ, ಇದೆಲ್ಲ ನಾನು ಗೆದ್ದು ತೋರಿಸ್ತೀವಿ. ನಾವು ಇವತ್ತು ನಾವು ತಲೆ ಬಗ್ಸಿದ್ದೀವಿ ನಾವು ಸಮಾಜದಲ್ಲಿ. ನಾವು ಎಲ್ಲೋ ಒಂದು ಕಡೆ ನಾವು BJPದು ಒಂದು ಕೊರಗಿದೆ. ವಿಜಯ್ ಕುಮಾರ್ ಏನೋ ಒಂದು ಕನಸಿತ್ತು, ಆ ಕನಸು ಅದನ್ನ ನಾವು ಪೂರ್ಣವಾಗಿ ತೊಗೊಂಡೋಗ್ಬೇಕು ನಾವು. ಅದಕ್ಕೆ ಎಲ್ಲ ಒಗ್ಗಟ್ಟಾಗಿ ತೊಗೊಂಡೋಗ್ಬೇಕು ನಾವು. ಜಯನಗರ ವೆರಿ ಸೆನ್ಸಿಟಿವ್ ಏರಿಯಾ, ಮೈನಾರಿಟಿಯವರು. ಅವು ನಾವು ಗೆಲ್ಲೋದು ರಾಮಲಿಂಗ ರೆಡ್ಡಿ ಗೆಲ್ಲಬೇಕಾದ್ರೂ ಕೂಡ 2,500 ಓಟು, ವಿಜಯ್ ಕುಮಾರ್ ಗೆಲ್ಲಬೇಕಾದ್ರೂ ಕೂಡ 2,000-3,000 ಓಟು. ಒಂದ್ಸಲಿ ಟ್ರಯಾಂಗಲ್ ಫೈಟ್ ಆದಾಗ 125,000-30,000 20,000 18,000 ಓಟು ನಾವು ಏನೋ ಗೆದ್ವಿ ಅಂತ ಕಾಣಿಸುತ್ತೆ. ಆದರೆ ಯಾವಾಗಲೂ ಸ್ಟ್ರೈಟ್ ಫೈಟೇ ಆಗುತ್ತೆ ನಮಗಲ್ಲಿ. ಆ ದೃಷ್ಟಿಯಿಂದ ಆ ಜಯನಗರದ ಮತದಾರರ ಆಳ ಉದ್ದ ಏನಿದೆ ಅದು ಅರ್ಥವ್ರಿಗೆ ಕೊಡಿ ನೀವು. ವಿಲೇಜ್ ಪ್ಯಾಕೆಟ್ಗಳು ಬರುತ್ತೆ, ಸ್ಲಮ್ಸ್ ಬರುತ್ತೆ. ಇಂಥಲ್ಲಿ ಇವತ್ತು ನಾವು ಬರೀ ರಾಜಕೀಯ ಅಂತ ಒಂದು ಹೋಗ್ತಿಲ್ಲ ಸರ್. ಡೆವಲಪ್ಮೆಂಟ್ ನಮ್ಮದೇ, ಡೆವಲಪ್ಮೆಂಟ್ ಅದಕ್ಕೆ ಒಂದು ಮಾನವೀಯತೆಯಿಂದ ಒಂದು ಫೌಂಡೇಶನ್ ಕೂಡ ಮಾಡಿದ್ದೀವಿ. 1 ಲಕ್ಷ ನೋಟ್ಬುಕ್ಗಳನ್ನ ಕೊಡ್ತೇವೆ, ಮತದಾರ ಇದು ಕೊಡ್ತಾ ಇದ್ದೀವಿ. 45 ಕೊಡ್ತಾ ಇದ್ದೀವಿ, 13 ವರ್ಷದಿಂದ ಕೊಡ್ತಾ ಇದ್ದೀವಿ. 45 ಸ್ಕೂಲ್ಗಳಿಗೆ ಕೊಡ್ತಾ ಇದ್ದೀವಿ. ಕರ್ನಾಟಕದ 3-4 ಜಿಲ್ಲೆಗಳಲ್ಲಿ ಡೆವಲಪ್ಮೆಂಟ್ ಮಾಡಿ ಆ ಸ್ಕೂಲ್ಗಳಿಗೆ ಕೊಡ್ತಾ ಇದ್ದೀವಿ ನಾವು. ಇವು ಅಪ್ಪ ಅಮ್ಮಲ ಮಕ್ಕಳನ್ನ ಅಡಾಪ್ಟ್ ಮಾಡ್ಕೊಂಡಿದ್ದೀವಿ. ನಮ್ಮದೇ ಸಂಸ್ಥೆ ಇದೆ, ಆಂಬುಲೆನ್ಸ್ ಇದೆ. ಅವಾಗ ಮಕ್ಕಳಿಗೋಸ್ಕರ ಒಂದು ಆಸ್ಪತ್ರೆ, ಆಂಬುಲೆನ್ಸ್ ಇದೇ ತೆಗೆದಿದ್ವಿ ನಾವು. ಇಡೀ ಕರ್ನಾಟಕದಲ್ಲಿ ಹೋರಾಟ ಮಾಡಿದ್ವಿ. ಯಾರ್ಯಾರೋ ಬಂದು ಫ್ಲೆಕ್ಸ್ ಕಟ್ತಾರೆ, ಯಾರೋ ಬಂದು ಬ್ಯಾನ್ ಇವಾಗ ಕಟ್ತಾ ಇದ್ದಾರೆ, ಅದಲ್ಲ. ಜಾತಕ್ಕೆ ನಾನು ಹೇಳ್ತಾ ಇದ್ದೀವಿ ಅಂತಂತಂದರೆ ಯಾರೋ ಕೊಟ್ಟು ಮತ್ತೆ ನಾವು ಭಾಳ ಇನ್ನೂ 5 ವರ್ಷಕ್ಕೆ ಹಿಂದಕ್ಕೆ ಹೋಗ್ಬಾರ್ದು ನಾವು. ಇವತ್ತು ನಾವು ಗೆಲ್ಲೇಬೇಕು ಪರಿಸ್ಥಿತಿ ನಾವು. ಆ ದೃಷ್ಟಿಯಿಂದ ನನಗೆ ಅಂತಲ್ಲ, ನೀವು ಕಾರ್ಯಕರ್ತರು ಸೇರಿಸಿ ಸರ್ವೆ ಮಾಡಿಸಿ, ಸೇರಿಸ್ಬಿಟ್ಟು ಅವಕಾಶ ಮಾಡಿಕೊಡಿ. ಯಾರಿಗೆ ಕೊಟ್ಟರು BJP ಗೆಲ್ಲಬೇಕು. ಜಯನಗರದಲ್ಲಿ BJP ಧ್ವಜವನ್ನು ಮತ್ತೆ ನಾವು ಹಾರಿಸೋ ಕೆಲಸವನ್ನು ಮಾಡ್ತೀವಿ ನಾವು. Yes, ಮೂರು ದಶಕಗಳ ರಾಜಕಾರಣ ಕಾರ್ಯಕರ್ತನಾಗಿ ಎಂಟ್ರಿ ಕೊಟ್ಟರು, ಲೋಕಲ್ ಬಾಡಿ ಗೆದ್ದು, ಈಗ ನಿಮ್ಮ ಶ್ರೀಮತಿಯವ್ರನ್ನ ಗೆಲ್ಸ್ಕೊಂಡು ನಿಮ್ಮ ಸಂಬಂಧಪಟ್ಟವ್ರನ್ನ ಗೆಲ್ಸ್ಕೊಂಡು ರಾಜಕಾರಣ ಮಾಡ್ಕೊಂಡು ನಿಂತಿರಿ. ಈಗ MLA ಗೆಲ್ಸೇ ಗೆಲ್ಸಿನಿ ಅಂತ ಹೇಳ್ತಾ ಇದ್ದೀರಿ. ಒಂದು ವಿಚಾರ ಕಾಡೋದು, BJP ಪಾರ್ಟಿಗೆ ಜನ ಯಾಕೆ ಓಟ್ ಹಾಕಬೇಕು ಸರ್? ಈಗ ನೋಡಿ, ಕಂಪೇರ್ ಮಾಡ್ತಾರೆ. ನಮ್ಮಲ್ಲಿ ಇನ್ನೂ ಅನೇಕ ಸಮಸ್ಯೆಗಳು ಪರಿಹಾರ ಆಗಿಲ್ಲ. ಅಲ್ಲಿ ಜಯನಗರದ 4ನೇ ಬಡಾವಣೆಯಲ್ಲಿ ನಾವು ವಿಜಯ್ ಕುಮಾರ್ ಹೋರಾಟ ಮಾಡಿದಂಥ 5 ಎಕರೆ ಜಾಗಗಳು ಇವತ್ತು ಒಕ್ಸ್ಫರ್ಡಲ್ಲಿದೆ. ಅದನ್ನ ಹೋರಾಟ ಮಾಡಿ ವಾಪಸ್ ತಗೋಬೇಕು ಅಂತ ಒಂದು ಹೋರಾಟವನ್ನು ಮಾಡ್ತಾ ಇದ್ದೀವಿ. ನಮಗೆ ಇನ್ನೂ ಗೌರ್ಮೆಂಟ್ ಹಾಸ್ಪಿಟ್ಲ್ಗಳು ಇನ್ನೂ ಡೆವಲಪ್ಮೆಂಟ್ ಆಗಬೇಕು ಅಂತ ಒಂದು ಕೆಲಸವನ್ನು ಒಂದು ಹೋರಾಟವನ್ನು ಮಾಡ್ತಾ ಇದ್ದೀವಿ. ಈ ಸರ್ಕಾರಕ್ಕೂ ಕೊಟ್ಟಿದ್ದೀವಿ, ಹಿಂದೆ ಸರ್ಕಾರಕ್ಕೂ ನಾವು ಕೊಟ್ಟಿದ್ದೀವಿ. ನಾವು ಜಯನಗರ 4th ಬ್ಲಾಕು ಹಿಂದೆ ಏನಿತ್ತು ವೈಭವ ಅದನ್ನ ಮಾರ್ಕೆಟ್ನ ತಗೊಂಡು ಹೋಗಬೇಕು ಅಂತ ಮಾಡ್ತಾ ಇದ್ದೀವಿ. ಈ ಥರ ಅನೇಕ ಕೆಲಸಗಳನ್ನ ಜನಗಳು ಇವತ್ತು ಗುರ್ತಿದ್ದಾರೆ. ಒಂದು ನಂಬರ್ 2 ಅಂತಂತಂದರೆ ಇವತ್ತು ಮೋದಿಯವರು ಮಾಡಿರೋವಂಥ ಕೆಲಸಗಳು ಯಾರು ಮಾಡಿದ್ದಾರೆ? 70 ವರ್ಷ ಏನು ಸರ್ಕಾರ ಕಾಂಗ್ರೆಸ್ ಆಗಲಿ ಬೇರೆ ಬೇರೆ ಪರಿವಾರ ಸರ್ಕಾರಗಳಾಗಿ ಮಾಡಿಲ್ಲ. ಇವತ್ತು ಮೋದಿಯರವರು ಮಾಡಿರುವಂಥ ಕೆಲಸವನ್ನು ಯಾರೂ ಅಲ್ಗಳಕ್ಕಾಗ್ತಿಲ್ಲ. ಇಡೀ ವರ್ಲ್ಡಲ್ಲಿ ವಿಶ್ವಗುರು ಅಂತಂತಂದರೆ ಅದು ನಮ್ಮ ಸರ್ಕಾರ, ಮುಂದೆ ನಮ್ಮ ದೇಶ ಆಗಬೇಕು ಅಂತ ಹೋರಾಟ ಮಾಡ್ಕೊಂಬಂದಿದ್ದಾರೆ. ಆಯುಷ್ಮಾನ್ ಕಾರ್ಡು ಇವತ್ತು ಎಲ್ಲೋ ಒಂದು ಕಡೆ ನಾನು ನೋಡಿದೆ ಆರ್ಟಿಕಲ್. ಆಯುಷ್ಮಾನ್ ಕಾರ್ಡಲ್ಲಿ ಇವತ್ತು ಸಾವಿರಾರು ಜನ ಇವತ್ತು ಕೋವಿಡಲ್ಲಿ ಬಂತಲ್ಲ, 6 ಲಕ್ಷ 7 ಲಕ್ಷ ಬಿಲ್ ಬಂತಲ್ಲ, ಇವತ್ತು ಆ ಕಾರ್ಡ್ ಇದಕ್ಕೆ ಎಷ್ಟು ಸಾವಿರ ಜನ ಬದುಕಿದ್ರು ಆಧಾರ್ ಕಾರ್ಡಲ್ಲಿ. ಅನಂತ್ ಕುಮಾರ್ ಅವರು ನಮ್ಮ MP ಆಗಿದ್ರು, ಮಿನಿಸ್ಟರ್ ಆಗಿದ್ರು. ಇನ್ನೀಗೆ ನಮಗೇನು ಕೀಲು ಆಪರೇಷನ್ಗೆ 4 ಲಕ್ಷ 5 ಲಕ್ಷ ಆಗೋದು. ಅವ್ರು ಬಂದಮೇಲೆ ಬರೀ 20,000 25,000ದಲ್ಲಿ ಇವತ್ತು ಕಾಲಿನ ಕೀಲುಗಳನ್ನ ಇವತ್ತು ರೆಡಿ ಮಾಡುವಂಥಕ್ಕೆ ಮಾಡಿದ್ದು ಅನಂತ್ ಕುಮಾರ್ ಅವರು. ಯೂರಿಯಾ ಸಮಸ್ಯೆ ಇತ್ತು. ಯೂರಿಯಾ ಸಮಸ್ಯೆ ಇದ್ದಾಗ ಆ ಯೂರಿಯಾದಲ್ಲಿ ಅದು ಬೇವಿನ ಇದು ಮಾಡಿ ನೀಮ್ ಮಾಡಿದ್ರಲ್ಲ, ಅದು ರೈತರಿಗೆ ಅನುಕೂಲ ಮಾಡಿಕೊಟ್ಟಿದ್ದು ಅದು ನಮ್ಮ ಸರ್ಕಾರ, ಹಿಂದಿನ ಸರ್ಕಾರ ಮಾಡೋರು. ಒಂದೇ ಮಾತನ್ನು ರೈಲುಗಳು ಹಾಕಿದ್ದು ಇವತ್ತು BJP ಸರ್ಕಾರ ಇವತ್ತು ಮಾಡಿದ್ದು. ಇವ್ರ ಸರ್ಕಾರದಲ್ಲಿ ಏನು ಮಾಡಿದ್ದಾರೆ? ಅನೇಕ ಹೋರಾಟಗಳನ್ನ ಮಾಡ್ಕೊಂಬಂದಿದ್ದೀವಿ. ಇವತ್ತು ನಮ್ಮದಲ್ಲಿ 6,000 ರೂಪಾಯಿ ರೈತರಿಗೆ ಮೋದಿಯವರು ಕೊಡ್ತು ಅಂತಂತಂದರೆ 4,000 ರೂಪಾಯಿ ನಮ್ಮ ಸರ್ಕಾರ ಕೊಟ್ಟು 10,000 ರೂಪಾಯಿ. ನೋಡಿ, ಕಾಂಗ್ರೆಸ್ ಸರ್ಕಾರದಲ್ಲಿ ಬ್ಯಾಂಕಿಗೆ ಹಾಕೋ ಇದಿತ್ತಾ? ಯಾವನೋ ಬ್ರೋಕರ್ ಬರೋನು, ದುಡ್ಡು ಕೊಡ್ಸೋನು, ಅರ್ಧ ಹೊಡ್ಕೊಂಡು ಹೋಗೋನು. ಇವತ್ತು ಅವ್ರ ಬ್ಯಾಂಕಿಗೆ ದುಡ್ಡು ಹೋಗ್ತಿದೆ. ರೈತರು ಯಾವುದೋ ಅಪ್ಲಿಕೇಶನ್ನೇ ಹಾಕಿಲ್ಲ ನಂಗೆ ದುಡ್ಡು ಕೊಡಿ ಅಂತ. ಯಾವುದೇ ಒಬ್ಬ ಜಿಲ್ಲಾ ಕಚೇರಿ ಮುಂದೆ ನಿಂತ್ಕೊಂಡು ಹಾಕಿಲ್ಲ. ಯಾರು ಪಾಣಿ ಇದೆ, ಯಾರಿಗೆ 2 ಎಕರೆ 3 ಎಕರೆ ಇದೆ, ಸೀದಾ ನೇರ ಅವ್ರಿಗೆ ಹೋಗುತ್ತೆ, ಅವ್ರ ಅಕೌಂಟ್ಗೆ ಹೋಗುತ್ತೆ. ಭಾಳ ಡೆವಲಪ್ಮೆಂಟ್ ವಿಚಾರವನ್ನು ಹೇಳ್ತಾ ಇದ್ದೀರಿ. ಓಕೆ, ಅನಂತ್ ಕುಮಾರ್ ಅವ್ರು ಮಾಡಿದಂಥ ಕೆಲಸಗಳನ್ನ ಹೇಳ್ತಾ ಇದ್ದೀರಿ. ಬಟ್ ಅನಂತ್ ಕುಮಾರ್ ಅವ್ರ ಶ್ರೀಮತಿಯವ್ರಿಗೂ ಕೂಡ ಟಿಕೆಟ್ ಕೊಟ್ಟಿರೋ ಅನುಕೂಲ ಆಗಿತ್ತು. ಬಸ್ಸು ಏನೋ ಚರ್ಚೆ ಇದೆ, ಚರ್ಚೆ ಆಗ್ತಾ ಇದೆ. ಇಲ್ಲ, ಅವರು ಕೂಡ ನೋಡಿ ಇವತ್ತು ಅಮ್ಮ 2 ಲಕ್ಷ ಜನಗಳಿಗೆ ಊಟವನ್ನು ಹಾಕ್ತಾ ಇದ್ದಾರೆ. ಅದಮ್ಯ ಚೇತನ ಅದು ಅವರು ಆ ಸಂಸ್ಥೆಯಲ್ಲಿ ಅವ್ರು ಮಾಡ್ಕೊಂಡಿದ್ದಾರೆ. ಪಕ್ಷ ಅವ್ರಿಗೇನು ಕೊಡುತ್ತೆ ಅದು ಪಕ್ಷದಲ್ಲಿ ಅವರು ಒಬ್ಬ ರಾಜ್ಯ ಉಪಾಧ್ಯಕ್ಷರು, ಒಳ್ಳೆಯ ಕೆಲಸ ಮಾಡಿದ್ದಾರೆ. ಅನಂತ್ ಕುಮಾರ್ ಮಾಡಿರೋಂಥ ಅನೇಕ ಕೆಲಸಗಳಿದೆ, ಅದನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ. ಅವ್ರಿಗೂ ಒಳ್ಳೇದಾಗಬೇಕು ಸರ್, ಒಳ್ಳೇದಾಗಲಿ. ನಾವು ಹೇಳ್ತಾ ಇರೋದು ಇಲ್ಲಿ ಎಲ್ಲರೂ ಕೂಡ ಅರ್ಹರಿದ್ದಾರೆ. ಎಲ್ಲರೂ ಕೂಡ ಜಯನಗರ ಕ್ಷೇತ್ರದವ್ರಿಗೆ ಅವಕಾಶ ಮಾಡಿಕೊಡಿ. ಎಲ್ಲರೂ ಕೂಡ ಅರ್ಹರಿದ್ದಾರೆ. ಆದರೆ ನಮಗೇನು ಗೆಲ್ಲಬೇಕು, BJP ಗೆಲ್ಲಬೇಕು. ಸಿಂಗಲ್ ಲೈನ್ ಅಜೆಂಡಾ ರಾಮಮೂರ್ತಿ ಅವ್ರದ್ದು, BJP ಗೆಲ್ಲಬೇಕು ಅಷ್ಟೇ. ಎಸ್, ರಾಜ್ಯ BJP ಮತ್ತು ಕೇಂದ್ರ BJP ಡಬಲ್ ಇಂಜಿನ್ ಸರ್ಕಾರ ಅಂದ್ಕೊಂಡಂಗೆ ಕೆಲಸ ಮಾಡ್ತಿದ್ಯಾ? 100% ಮಾಡ್ತಿದ್ದೆ. ನೋಡಿ, ಇವತ್ತು ಯಡಿಯೂರಪ್ಪ ಅವ್ರ ಸರ್ಕಾರ ಇದ್ದಾಗ ಮಾಡಿರುವಂಥ ಕೆಲಸಗಳು ಯಾರೂ ಅಲ್ಗಳಿತಿಲ್ಲ. ಅದಾದಮೇಲೆ ಇವತ್ತು ನಮ್ಮ ಬೊಮ್ಮಾಯಿಯವ್ರ ಸರ್ಕಾರ ಏನು ಕೆಲಸಗಳು ಮಾಡ್ತಿದೆ ಇದರಲ್ಲಿ ನೋಡಿ, ಅಶೋಕ್ ಅವ್ರದ್ದು ಇತಿಹಾಸದಲ್ಲಿ ಇವತ್ತು ಏನು ಕಂದಾಯ ಗ್ರಾಮಗಳು ಮಾಡಿರೋದು, ಕಾಂಗ್ರೆಸ್ ಸರ್ಕಾರ ಇದ್ದಾಗ ಯಾರ್ಯಾರಿಗೆ ಕೊಟ್ಟು ಬರೀ 7,000 ಮಾತ್ರ ಕೊಟ್ಟಿದ್ದು, ಇವತ್ತು 52,000 54,000 ಕೊಟ್ಟಿದ್ದಾಗಲ್ಲ. ಇದರಲ್ಲಿ ವರ್ಲ್ಡ್ ರೆಕಾರ್ಡ್ ಆಗಿದೆ. ಇವತ್ತು ಯಾರು ಮಾಡಿದ್ದಾರೆ? ಬೇರೆ ಯಾರೂ ಮಾಡಿಲ್ಲ. ಅದೊಂದೇ ಅಲ್ಲ, ಎಲ್ಲ ಮಂತ್ರಿಗಳು ಕೆಲಸವನ್ನು ಮಾಡಿದ್ದಾರೆ. ನೀರಾವರಿ ಇರ್ಬೋದು, ಕೆರೆಗಳು ತುಂಬಿಸುವಂಥ ಕೆಲಸ ಇರ್ಬೋದು. ಇವತ್ತು ನೋಡಿ, ಇವತ್ತು ದೊಡ್ಡಬಳ್ಳಾಪುರ ಈ ಸುತ್ತಮುತ್ತ ಕೆರೆಗಳು ತುಂಬ್ತಿರೋದು, ಬೇರೆ ಬೇರೆ ಕಡೆ. ತುಮಕೂರು ಹೇಮಾವತಿ ಸರ್, ಹೇಮಾವತಿ ನಮ್ಮೂರಿಗೆ ನೀರು ತುಂಬಿ 25-30 ವರ್ಷ ಆಗಿತ್ತು. ನಮ್ಮೂರು ಕೆರೆಗೆ ಇವತ್ತು ಮಾಧುಸ್ವಾಮಿಯವರು ಇವತ್ತು ನೀರು ತುಂಬಿಸಿದ್ದಾರೆ ಹೇಮಾವತಿಯಿಂದ. ಇವತ್ತು ಎಲ್ಲ ಬೋರ್ವೆಲ್ಗೂ ರೀಚಾರ್ಜ್ ಆಗಿದೆ. ಇವತ್ತು 100 ಕೆರೆಗಳು, ಮುಂದೆಲ್ಲ 200 ಕೆರೆಗಳು. ಈ ಥರ ಎಲ್ಲ ಕೆರೆಗಳಿಗೆ ಇಡೀ ರಾಜ್ಯದಲ್ಲಿ ನೀರು ತುಂಬೋ ಕೆಲಸವನ್ನು ನಮ್ಮ ಸರ್ಕಾರ ಮಾಡಿದೆ. ಎಲ್ಲ ಕಡೆ ಪೊಲೀಸ್ ವ್ಯವಸ್ಥೆ ಇರ್ಬೋದು, ಬೇರೆ ಬೇರೆ ಯಾರೋ ಹೇಳ್ತಾರೆ ಎಲ್ಲೋ ಸಣ್ಣ ಪುಟ್ಟ ಹಗರಣಗಳಾಗುತ್ತೆ. ಕಾಂಗ್ರೆಸ್ಸಲ್ಲಿ ಅವರೇ ತಿಂದವರು, ಮೈಯೆಲ್ಲ ಹಾಕ್ಕೊಂಡು ತಿಂದವರು, ಯಾರೋ ಬ್ರೋಕರ್ ಮಾಡೋ ಅವ್ರು ಅನುಭವಿಸ್ಕೊತಾರೆ. ಮೋದಿ ಸರ್ಕಾರದಲ್ಲಿ ಯಾವುದೋ ಒಂದು ಹಗರಣ, ಒಬ್ಬ ಮಿನಿಸ್ಟರ್ ಜೈಲಿಗೆ ಹೋಗಿದ್ದಾರಾ? ಒಂದು ಹಗರಣ ಇದೆಯಾ? ಕಾಂಗ್ರೆಸ್ಸಲ್ಲಿ ಸಾಲು ಸಾಲು ಹಗರಣಗಳಿತ್ತು. ನರೇಂದ್ರ ಮೋದಿ ಓಕೆ ನೀಟಾಗಿ ಸರ್ಕಾರ ಮಾಡ್ತವ್ರೆ, ಅದ್ರ ಬಗ್ಗೆ ನೀವು ಹೇಳೋದು ಜೈಲಿಗೆ ಹೋಗಿಲ್ಲ. ಯು ಪಿ ಎ ಕಂಪೇರ್ ಮಾಡಿದ್ರೆ ಎನ್ ಡಿ ಎ ಚೆನ್ನಾಗಿ ಸರ್ಕಾರ ಮಾಡ್ತವ್ರು ಮೋದಿ ಅವರು. ಬಟ್ ರಾಜ್ಯ ಬಿಜೆಪಿ ಆ ಮಟ್ಟಿಗೆ ಅದನ್ನು ಸರಿ ದಾರಿಯಲ್ಲಿ ಹೋಗ್ತಿದೆ ಅಂತ ಅನ್ಸಿದ್ಯಾ ತಮ್ಮ? ಈಗ ನೋಡಿ, ಕೋವಿಡ್ದಲ್ಲಿ ಇಡೀ ರಾಜ್ಯದಲ್ಲಿ ಯಶಸ್ವಿಯಾಗಿ ಮಾಡಿದ್ದು ನಮ್ಮ ಸರ್ಕಾರ. ಎಲ್ಲಿ ನೋಡಿ, ಈಗ ಫಸ್ಟ್ ಕೋವಿಡಲ್ಲಿ ಚೆನ್ನಾಗಿ ಬಂತು, ಸೆಕೆಂಡ್ ಎಲ್ಲ ಕಡೆ ದೇಶದ ಜನ ಸಹಾಯ ಮಾಡಿ. ಆದರೆ ಕೋವಿಡನ್ನು ಯಶಸ್ವಿಯಾಗಿ ಪೂರೈಸಿದ್ರು. ಮನೆ ಮನೆಗೆ ರೇಷನ್ ಕೊಡೋ ವ್ಯವಸ್ಥೆಯನ್ನು ಮಾಡಿದ್ರು. ಆಮೇಲೆ ಹಾಸ್ಪಿಟ್ಲ್ಗಳು ಓಪನ್ ಆಯಿತು. ಜಿಲ್ಲಾ ಹಾಸ್ಪಿಟ್ಲ್ಗಳಲ್ಲಿ ಬೆಡ್ಗಳು ಜಾಸ್ತಿ ಮಾಡಿಕೊಂಡು ಹೋಯ್ತು. ಬೆಡ್ಗಳನ್ನ ಅವ್ರು ಹೇಳ್ತಕ್ಕಂಗೆ ಆ ಬೆಡ್ಗಳು ಕೊಟ್ವಲ್ಲ ಆ ಟೈಮ್ನಲ್ಲಿ ಬೇರೆ ಬೇರೆ ಕಡೆ ಜಿಲ್ಲೆಗಳಲ್ಲಿ. ನಮ್ಮ ಬೆಂಗಳೂರಿನಲ್ಲಿ ಬಿಡಿ ಸರ್, ಈ ಸ್ವಲ್ಪ ಹೋಗಿ ಸರ್, ನಮ್ಗೆ ತುಮಕೂರು ಡಿಸ್ಟಿಕ್ಕು ಬೇರೆ ಬೇರೆ ಕಡೆ ಆ ಕಡೆ ಈ ಕಡೆ ರಾಯಚೂರು ಬೆಳಗ್ಗೆ ಹೋದಾಗ ಬೆಡ್ಗಳು ಕೊಡುವಂಥ ಕೆಲಸಗಳು ಮಾಡೋರು. ಎಲ್ಲ ಕಡೆ ಆಂಬುಲೆನ್ಸ್ಗಳು ಮಾಡೋರು. ಎಲ್ಲ ಕಡೆ ಇವತ್ತು ಯಶಸ್ವಿಯಾಗಿ ಮಾಡಿದ್ರು. ಇವತ್ತು ಸುಮಾರು ಎಷ್ಟೋ ಜನ ತೀರ್ಕೊಂಡಾಗ ಫಾರಿನಲ್ಲಿರುವಂಥ ಏನು ಮಕ್ಕಳಿಗೆ ಹೆಣ ತಗೊಂಡೋಕೆ ಬಂದಿಲ್ಲ, ಅವ್ರು ಬೋಧಿ ಮಾಡಿ ತಗೊಂಡೋಗಿ ಅದನ್ನ ಬಿಟ್ಟು ಬಂದಿರೋದು. ಅನೇಕ ಜನಕ್ಕೆ ಇವತ್ತು ಏನೇನು ಜಮೀನು ಕೊಡಬೇಕು ಅದನ್ನ ಕೊಡುವಂಥ ಬಕರು ಕುಂಭಗಳು ಮಾಡ್ತಾ ಇದ್ದಾರೆ, ಎಲ್ಲ ಕೆಲಸ ಮಾಡ್ತಾ ಇದ್ದಾರೆ. ಟೋಟಲಿ ಕೇಂದ್ರ ಸರ್ಕಾರ ಅಷ್ಟೇ ಅಲ್ಲ, ರಾಜ್ಯ ಸರ್ಕಾರ ಕೆಲಸ ಮಾಡ್ತಾರೆ ರಾಮಮೂರ್ತಿ ಅವರು ಹೇಳ್ತಾ ಇದ್ದಾರೆ. ಬಟ್ ಒಂದು ಕಡೆಯದಾಗಿ ಬಂದ ಸಂದರ್ಶನದಲ್ಲಿ ಸೌಮ್ಯ ರಾಮಲಿಂಗ ರೆಡ್ಡಿಗಿಂತ ರಾಮಮೂರ್ತಿ ಅವ್ರು ಯಾಕೆ ಗ್ರೇಟು? ರಾಮಮೂರ್ತಿ ಅವ್ರಿಗೆ ಯಾಕೆ ಓಟ್ ಹಾಕ್ಬೇಕು ಜಯನಗರ ಜನ? ಸೌಮ್ಯ ಅವ್ರಿಗೆ ಹಾಕ್ತಾರೆ, ನಿಮ್ಗೆ ಯಾಕೆ ಹಾಕ್ಬೇಕು ಅಂತ? ಅಲ್ಲ ನೋಡಿ, ಇಲ್ಲಿ ರಾಮಮೂರ್ತಿ ವೈಯಕ್ತಿಕ ಅಲ್ಲ, ರಾಮಮೂರ್ತಿನ ಭಾರತೀಯ ಜನತಾ ಪಾರ್ಟಿ ಬಿಜೆಪಿಗೆ. ಓಕೆ, ಬಿಜೆಪಿಗೆ ಯಾಕೆ ಓಟ್ ಹಾಕ್ಬೇಕು ಜಯನಗರ? ಬಿಜೆಪಿಗೆ ಜನ ಓಟ್ ಹಾಕ್ಬೇಕು ಅಂತಂದ್ರೆ ಬಿಜೆಪಿ ಅಭಿವೃದ್ಧಿ ಜನ ಹಿಂದೆ ನೋಡಿದ್ದಾರೆ 10 ವರ್ಷ. ಈಗ ಮೈನಾರಿಟಿ ಜಾಗದಲ್ಲಿ ಡೆವಲಪ್ಮೆಂಟ್ ಮಾಡಿದ್ದಾರೆ, ನಂಬ್ತೀರಾ? ಮೈನಾರಿಟಿ ಸ್ಕೂಲ್ಗಳಿಗೆ ನಾವು ಕಂಪ್ಯೂಟರ್ ಕೊಟ್ಟಿಲ್ಲ ಅಲ್ಲ, ಓಟ್ ಹಾಕಲ್ಲ. ಅವ್ರು ಕೊಟ್ಟಿಲ್ಲ. ವಿಜಯ್ ಕುಮಾರ್ ಬೈ ಎಲೆಕ್ಷನ್ ನೋಡ್ತಿದ್ದೆ, ಕೌಂಟಿಂಗ್ ಆಗ್ತಿರ್ಬೇಕಾದ್ರೆ 18-19 ವಾರ್ಡ್ ಅಲ್ಲಿ ನಿಮ್ಗೆ 1 ಓಟು 2 ಓಟು, ಅವ್ರಿಗೆ 700-800. ಅಲ್ಲ ಈಗ ನೋಡಿ, ಅವರು ಯಾವತ್ತು ಜನ ಓಟ್ ಹಾಕ್ಬೇಕು ಅಂತಂತಂದ್ರೆ ಸಮುದಾಯಗಳು ಯಾವುದೇ ಸಮುದಾಯ ಆಗಲಿ ಡೆವಲಪ್ಮೆಂಟ್ ಯಾರು ಮಾಡ್ತಾರೆ ಅವ್ರಿಗೆ ಹಾಕ್ಬೇಕು. ಅವಳೇ ನಮ್ಮ ದೇಶ ಒಂದು ಡೆವಲಪ್ಮೆಂಟ್ ಆಗುತ್ತೆ. ಬಿಜೆಪಿ ಮುಸಲ್ಮಾನರ ವಿರೋಧಿ, ಅದಕ್ಕೆ ಅವ್ರು ಇಲ್ಲ ಹಾಕಲ್ಲ. ಯಾರು ಹೇಳಿದ್ದು ಮುಸಲ್ಮಾನ ವಿರೋಧಿ ಅಂತ? ಮುಸಲ್ಮಾನಗಳ ಹತ್ಯೆಗಳಾಗಿದೆಯಾ? ಇಲ್ಲ ಬೇರೆ ಬೇರೆ ಪ್ರಯಾಣ ಆಗಿದೆಯಾ? ಆಗಿಲ್ಲ. ಅಲ್ಲಿ ನಮ್ಮಲ್ಲಿ ಯಾರು ದೇಶದ್ರೋಹಿಗಳಿದ್ದಾರೆ ಅವರಿಗೆ ನಾವು ದ್ರೋಹಿಗಳು ಅಂತ ಹೊರತು ಎಲ್ಲ ಮುಸಲ್ಮಾನರು ಅಲ್ಲ. ಎಷ್ಟು ಜನ ದೇಶಭಕ್ತರಿದ್ದಾರೆ? ಅಬ್ದುಲ್ ಕಲಾಮು, ಎಂತೆಂಥ ಮಾನೀಯರಿದ್ದಾರೆ. ನಿಮ್ಗೆ ಓಟ್ ಹಾಕ್ತಾರ ಅಲ್ಪಸಂಖ್ಯಾತರಿ? ಸರಿ, ಬಿಜೆಪಿಗಲ್ಲ. ಇವಾಗ ಇಡೀ ಜಯನಗರದಲ್ಲಿ 65,000 ಇದ್ದಾರೆ ಅಂತ ಅನ್ಕೊಳ್ಳಿ. ಡೆವಲಪ್ಮೆಂಟ್ ನೋಡಬೇಕು ಅವ್ರಿಗೇನು ಬೇಡ, ಯಾವುದೇ ವ್ಯಕ್ತಿಗೆ ನಂಗೆ ಡೆವಲಪ್ಮೆಂಟ್ ಮಾಡಿ ಸಾಕಪ್ಪ, ನನ್ನ ಮನೆಗೆ ರೇಷನ್ ಕಾರ್ಡ್ ಬಂದರೆ ಸಾಕಪ್ಪ, ನನ್ನ ಮನೆಗೆ ಇದು ಬರೋದು ಸಾಕು, ನಮಗೇನು ಆಧಾರ್ ಕಾರ್ಡ್ ಬರೋದು ಸಾಕು, ಆಯುಷ್ಮಾನ್ ಭಾರತ್, ಆ ಥರ ಜನ ಯಾವತ್ತು ಅನ್ಕೊತಾರೆ, ಅವಾಗ ಆಗುತ್ತೆ. ಎಲ್ಲರೂ ಜಯನಗರನ ಪ್ರೀತಿಸುವಂತ ಆಗಬೇಕು. ನಮ್ಮ ರಸ್ತೆ, ನಮ್ಮ ಇದು, ನಮ್ಮ ಡೆವಲಪ್ಮೆಂಟಿಂಗ್ ಮಾಡಬೇಕು ಅಂತ. ಸುಮ್ಮನೆ ಬರೀ ಅವರು ಡಿವೈಡಿಂಗ್ ಮಾಡೋದು, ಅದನ್ನು ನಾವು ಮಾಡೋದು, ಅದೆಲ್ಲ ಅವ್ರು ಮಾಡೋದು. ಜಾತಿ ಜಾತಿ ಮಧ್ಯ ಸಿದ್ದರಾಮಯ್ಯ ತಂದೆ ಕರಲ್ಲ, ಜಾತಿ ಜಾತಿಗಳ ಮಧ್ಯ ಧರ್ಮದ ಬಗ್ಗೆ ಹೊಡೆದಾಡೋ ಅಂದ್ರೆ ಅವರು, ನಾವಲ್ಲ ನೀವಲ್ಲ ಬಿಜೆಪಿ ಎಲ್ಲರ ಜೊತೆಲಿ ಕರ್ಕೊಂಡು ಹೋಗ್ತೀವಿ. ನಾವು ಭಾರತ್ ಮಾತಾಕಿ ಜೈ ಅಂತೀವಿ, ಅವ್ರೇನಂತಾರೆ ಸೋನಿಯಾ ಮಾತಾಕಿ ಜೈ ಅಂತಾರೆ. ಇಷ್ಟೇ ನಮಗೂ ಅವ್ರಿಗೂ ವ್ಯತ್ಯಾಸ. ಬಿಜೆಪಿ ಯಾವ ಕೋಟ್ ಹಾಕ್ಬೇಕು ಅಂತ ಜಯನಗರ ಜನ ಕೇಳ್ಬೇಕಾ? ಹೇಳ್ಬೋದಾ ತಾವು ಯಾವ ಕಾರಣಕ್ಕೆ ಬಿಜೆಪಿ ಕೋಟ್ ಹಾಕ್ಬೇಕು ಅಂತ ಹೇಳ್ತೀರಾ? ದಯಮಾಡಿ ಜಯನಗರದ ಜನತೆಗೆ ನಾನು ನಿಮ್ಮಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ. ವಿಜಯ್ ಕುಮಾರ್ ಅವರು MLA ಆಗಿದ್ದಾಗ ಜಯನಗರ ಯಾವ ಥರ ಡೆವಲಪ್ಮೆಂಟ್ ಆಗಿದೆ ತಾವು ನೋಡಿದ್ದೀರ. ನೀವು ಒಬ್ಬ ಸೌಮ್ಯ ಸರಳ ಸಜ್ಜನ ವ್ಯಕ್ತಿ ಅಂತಂತಂತಂದರೆ ಅದು ಭಾರತೀಯ ಜನತಾ ಪಾರ್ಟಿಯಲ್ಲಂತ ವಿಜಯ್ ಕುಮಾರ್ ಅವರು. ನಮಗೊಂದು ಹೆಮ್ಮೆ ಇದೆ, ನಿಮಗೂ ಒಂದು ಹೆಮ್ಮೆ ಇದೆ ನಮ್ಮ ವಿಜಯ್ ಕುಮಾರ್ ಅಂತ. ಇವತ್ತು ಏನು ಪರಿಸ್ಥಿತಿ ಆಗಿದೆ ಆ ದೃಷ್ಟಿಯಿಂದ ಮತ್ತೆ ಯಾರೇ ಅಭ್ಯರ್ಥಿ ಆಗಲಿ ಇವತ್ತು ಬಿ ಜೆ ಪಿಯನ್ನು ಗೆಲ್ಲಿಸ್ಬೇಕು. ನಾವು ಒಂದು ಒಳ್ಳೆಯ ಒಂದು ಕೆಲಸವನ್ನು ಮಾಡಬೇಕು ಅಂತ ತಮ್ಮಲ್ಲಿ ನಾನು ಕೈ ಮುಗಿದು ಮನವಿ ಮಾಡ್ಕೊತೀನಿ. ಎಸ್, ರಾಮಲಿಂಗ ರೆಡ್ಡಿ ಅವರು ಹಿಂದೆ ಜಯನಗರ ಶಾಸಕರಾಗ್ತಿರು, ಅದಾದಮೇಲೆ ವಿಜಯ್ ಕುಮಾರ್ ಪ್ರತ್ಯೇಕ ವಿಂಗಡಣೆ ಆದಮೇಲೆ ಕಳೆ ಚುನಾವಣೆ ಸೋತಿದ್ದೀರಿ ಬಿ ಜೆ ಪಿಯವರು. 2023 ಚುನಾವಣೆ 220 ದಿನ 110 ದಿನ ಬಾಕಿ. ಬಿ ಜೆ ಪಿ ಗೆಲುವಿನ ಬಾವುಟ ಆರುತ್ತೆ, 100ಕ್ಕೆ 100 ಭಾಗ ಆಗುತ್ತೆ. ನಾನು 100ಕ್ಕೆ 100 ಭಾಗ ನಾನು ಟಿಕೆಟ್ ಕೇಳಿದ್ದೀನಿ. ನಮ್ಮ ಹೋರಾಟಗಳು ಹಿಂದೆ ನಾನು 30 ವರ್ಷದಿಂದ ಅನೇಕ ಹೋರಾಟ ಮಾಡ್ಕೊಂಡ್ಬಂದಿದ್ದೀವಿ. ಆ ದೃಷ್ಟಿಯಿಂದ ಈ ಸಲ ನನಗೇ ಟಿಕೆಟ್ ಕೊಡಿ ಅಂತ ನಾನು ಕೇಳಿದ್ದೀನಿ. ನನ್ನ ಮನವಿಯನ್ನು ಹೈಕಮಾಂಡು ಪುರಸ್ಕಾರ ಮಾಡ್ತಾರೆ, ನನಗೆ ಭರವಸೆ ಇದೆ. ಅದು ಕೂಡ ಏನೇ ಆಗಲಿ ಯಾವುದೇ ಆಗಲಿ ನಾವು ಬಿಜೆಪಿಯನ್ನು ನಾವು ಗೆಲ್ಲಿಸ್ತೀವಿ ಸರ್. ಫೈನಲ್ ಚುನಾವಣೆ ಆಗಲೇ ಹೇಳಿದೆ, ಹತ್ರ ಬಂತು ಅಂತ. ಬೆಂಗಳೂರಿನ 28 ಕ್ಷೇತ್ರದಲ್ಲಿ ಬಿಜೆಪಿ ಎಷ್ಟು ಸೀಟ್ ಗೆಲ್ಲುತ್ತೆ? ಸರ್ 20 ಸೀಟ್ ಮೇಲೆ ನಾವು ಗೆಲ್ತೀವಿ. 20 ಸೀಟ್ ಮೇಲೆ 100% ಭಾಗ ಇವತ್ತು ನಾನು ಇಲ್ಲಿ ಹೇಳ್ತಾ ಇದ್ದೇನೆ. ಇದೇ ಸ್ಟುಡಿಯೋಗೆ ನಾನು ಬಂದು ಹೇಳ್ತೀನಿ ನೆಕ್ಸ್ಟ್ 20 ಸೀಟ್ ನಾವು ಗೆಲ್ತೀವಿ. ಯಾಕೆ ಅಂತಂದ್ರೆ ಎಸ್ ಎಲ್ಲೋ ಒಂದು ಐದಾರು ಎಲ್ಲೆಲ್ಲಿ ಮೈನಾರಿಟಿ ಪ್ರಾಬಲ್ಯಗಳಿದೆ ಅಲ್ಲಿ ನಮಗೇನು ಹೆಚ್ಚು ಕಡಿಮೆ ಆಗೋದೇ ಹೊರತು ಜನ ಇವತ್ತು ಬದಲಾವಣೆ ಬಯಸ್ತೀಯಾರ ಸರ್. ಬದಲಾವಣೆ ಬೆಂಗಳೂರು ಡೆವಲಪ್ಮೆಂಟು ಎಲ್ಲೋ ಒಂದು ಸಣ್ಣ ಗುಂಡಿ ಬಿದ್ದರೆ ಹೋರಾಟ ಮಾಡಿದ್ರು, ಅದಲ್ಲ ನೀವೇನು ಮಾಡಿದ್ದೀರಾ? ಇವತ್ತು 50 ವರ್ಷ ನೀವಿದ್ದಲ್ಲಿ 224 ಕ್ಷೇತ್ರದಲ್ಲಿ ಎಷ್ಟು ಗೆಲ್ತೀರಿ ತಾವು? 224 ಕ್ಷೇತ್ರದಲ್ಲಿ ನಾವು 125 130 ಮೇಲೆ ನಾವು ಗೆಲ್ತೀವಿ. ಆಲ್ರೆಡಿ ಎಲ್ಲ ಹೇಳಿದ್ದಾರೆ, ಸರ್ವೆ ಆಗಿದೆ. ಇವತ್ತು ಎಲ್ಲ ಜಿಲ್ಲೆಗಳಲ್ಲೂ ಜನ ಅಭಿವೃದ್ಧಿಯಾಗಿದೆ, ಎಲ್ಲ ಹುಮ್ಮಸ್ಸಿಂದ ಪಾರ್ಟಿಯ ಕಾರ್ಯಕರ್ತರು ಕೆಲಸ ಮಾಡ್ತಾ ಇದ್ದಾರೆ. ಇಡೀ ಎಲ್ಲ ಕಡೆ ಪ್ರತಿ ಮನೆ ಮನೆ ಮೇಲೆ ಧ್ವಜವನ್ನು ಹಾರಾಡ್ತಿದ್ದಾರೆ ಸರ್. ಮಂಡ್ಯ ಕಡೆ 50,000 ಜನ ಸೇರಿ ನೀವು 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 ಹೋಗಿದ್ರಿ ಅಂತ ಕಾಣಿಸುತ್ತೆ. ಮಂಡ್ಯ ಇತಿಹಾಸದಲ್ಲೇ ನಾವು ಬಿಜೆಪಿಗೆ ಜನ ಸೇರಿಲ್ಲ. ರಾಮನಗರಕ್ಕೆ ಹೋಗಿ, ರಾಮನಗರದಲ್ಲಿ ಅಭ್ಯರ್ಥಿ ಓಡೋಗ್ಬಿಟ್ರು ಕೂಡ ನಮ್ಮ ಬರೀ ಚಿಹ್ನೆ ಮೇಲೆ ನಮಗೆ ಹೇಳಿದ್ರು ನಮ್ಮ ನಾಯಕರು, ನಮ್ಮ ಚಿಹ್ನೆನೇ ಅಭಿವೃದ್ಧಿ ಅಂತಂತಂದರು. ಅಭ್ಯರ್ಥಿ ನಮ್ಮ ಚಿಹ್ನೆ ಅಂತ 18-20 ಸಾವಿರ ಓಟ್ಗಳು ನಮ್ಮ ಬಿದ್ದಿದೆ, ಲೆಕ್ಕಾಗ್ಬಿಟ್ಟು ಅಭ್ಯರ್ಥಿನೇ ಎಲ್ಲ ಬಿದ್ದಿದೆ. ಅಂದರೆ ಇವತ್ತು ಮೈಸೂರು ಆಗಿರ್ಬೋದು, ಮಂಡ್ಯ ಆಗಿರ್ಬೋದು, ಚಾಮರಾಜನಗರ ಆಗಿರ್ಬೋದು, ರಾಮನಗರ ಆಗಿರ್ಬೋದು, ತುಮಕೂರು ಡಿಸ್ಟಿಕ್ಕಲ್ಲಿ ಜನ ಬದಲಾವಣೆ ಕೇಳ್ತಿದ್ದಾರೆ, ಅದಿರ್ಬೋದು. ಈ ಸುತ್ತಮುತ್ತ ನಾರ್ತಲ್ಲಿ ಅವರೇ ನಮ್ಗೆ ಚೆನ್ನಾಗಿದೆ. ಹಳೆ ಮೈಸೂರು ಮತ್ತೆ 100% ತಗೊಂತೀವಿ. ಇದು ನಮ್ಮಲ್ಲಿ ವಂಶ ಪಾರಂಪರೆ ಇಲ್ಲ. ಸಿಎಂ ಬಿಜೆಪಿಯಿಂದ ಯಾರು ಸಿಎಂ ಆಗ್ತಾರೆ? ಸರ್ಕಾರ ಪಕ್ಷ ಯಾರು ಹೇಳಿದ್ರೆ ಸಿಎಂ ಅಂತಂದ್ರೆ ನಿಮಗೆ ಗೊತ್ತಿದೆ. ಇವತ್ತು ಅದೆಲ್ಲ ಹೈಕಮಾಂಡು ನ್ಯಾಷನಲ್ ಮಾಡೋದು. ಇವಾಗ ನಮ್ಮಲ್ಲಿ ಇವತ್ತು BL ಸಂತೋಷ್ ಅವರು, ಯಡಿಯೂರಪ್ಪನವರು ಮತ್ತೆ ಬೊಮ್ಮಾಯಿ ಅವರು ನೇತೃತ್ವದಲ್ಲಿ ಇವತ್ತು ಕೆಲಸವೇ ಆಗ್ತಿದೆ. ಇವತ್ತು ಸಂತೋಷ್ ಅವ್ರ ಕಾಲಕ್ಕೆ ಚಕ್ರ ಕರ್ಕೊಂಡು ಓಡಾಡ್ತಾರಪ್ಪ ಫುಲ್ 100% ಸರ್. ಅವರೊಬ್ಬರು ಇರೋ ದೃಷ್ಟಿಯಿಂದ ಇಡೀ ಕಾರ್ಯಕರ್ತರು ಹುಮ್ಮಸ್ಸಿಂದ ಕೆಲಸ ಮಾಡ್ತಾರೆ. ಇಡೀ ಕಾರ್ಯಕರ್ತರು ನಿಜ ಹೇಳ್ಬೇಕು ಅಂತಂದ್ರೆ ನೋಡಿ, ಜನ ಸೇರ್ಬೇಕು ಅಂದ್ರೆ ಅಂತಂದ್ರೆ ಒಂದು ಮೀಟಿಂಗ್ಸ್ ಅಲ್ಲಿ ಸಂತೋಷ್ ಅವ್ರು ಬರ್ತಾರೆ ಅಂತಂದ್ರೆ ಬರ್ತಾರೆ, ಜನ ಬರ್ತಾರೆ. ಆತರ ಮ್ಯಾಗ್ನೆಟ್. ಎಸ್, ಸಿಕೆ ರಾಮಮೂರ್ತಿ ಅವರೇ, ಬಹಳ ಹೊತ್ತು ಚರ್ಚೆ ಮಾಡಿದ್ರಿ. ಜಯನಗರಕ್ಕೆ ಏನಾಗಬೇಕು, ಬಿಜೆಪಿಯಿಂದ ವಿಜಯ್ ಕುಮಾರ್ ಅವರು ಶಾಸಕರಾಗಿದ್ದಾಗ ಏನು ಕೆಲಸ ಮಾಡಿದ್ದಾರೆ, ಕಳೆದ 5 ವರ್ಷ ಸೌಮ್ಯ ರಾಮಲಿಂಗ ರೆಡ್ಡಿ ಅವರು ಏನು ಮಾಡವ್ರೆ, ಜೈ ಭಾರತ ಜನನೀಯ ತನುಜಾತೆ ಜೈ ಹೇ ಯೇಸು ಮಾತೆ ಅಂತ ಹಾಕೊಂಡು ಕಾರ್ಯಕ್ರಮ ಮಾಡಿದ್ರು ಅಂತ ಎಲ್ಲ ಹೇಳಿ ನಿಮ್ಮ ಮೇಲೆ ಕೇಸ್ ಹಾಕ್ಸ್ಕೊಂಡಿದ್ದೀರಿ. ಮಹಿಳಾ ಪೊಲೀಸ್ ಪೇದೆ ಮೇಲೆ ಹಲ್ಲೆ ಮಾಡಿದ್ರು, ನಾವು ಕಂಪ್ಲೇಂಟ್ ಮಾಡಿದ್ದೀವಿ ಅಂತ ಹೇಳಿದ್ರಿ. ಸೌಮ್ಯ ಅವ್ರ ತಂದೆ ರಾಮಲಿಂಗ ರೆಡ್ಡಿಯವ್ರ ವಿರುದ್ಧ ಕೂಡ ಹೋರಾಟ ಕೊಟ್ಟಿದ್ರಿ. ಈಗ ಅವ್ರ ಮಗಳ ವಿರುದ್ಧ ಹೋರಾಟಕ್ಕೆ ಅಣಿ ಆಗ್ತಾ ಇದ್ದೀರಿ, ಹೋರಾಟ ಮಾಡ್ತಿದ್ದೀರಿ. ಬಟ್ ಜಯನಗರ BJP ಗೆಲುವು ಸೋಲೆಲ್ಲ ಕಡಿಮೆ ಓಟು. ಹೌದೌದು, ಏನು 45,000 ಲೀಡಲ್ ಅವರು ಗೆದ್ದಿಲ್ಲ, ನೀವು 45,000 ಲೀಡಲ್ಲಿ ಸೋತಿಲ್ಲ. BJP ಗೆಲ್ಲಿಸ್ಬೇಕು, ರಾಮಮೂರ್ತಿ ಸೆಕೆಂಡ್ರಿ, BJP ಫಸ್ಟ್ ಅಂತ ಹೇಳ್ತೀರಿ. ಪಕ್ಷ ಮೊದಲು, ಪಕ್ಷ ಅವಕಾಶ ಮಾಡಿಕೊಡುತ್ತೆ ಅಂತ ಕಾಯ್ತಾ ಇದ್ದೀನಿ ಅಂತ. ನಿಮ್ಮ ಜೊತೆ ಇದ್ದವರೆಲ್ಲ MLA ಗಳ ಏನು ಪಾಲಿಕಲ್ಲಿ ಇದ್ದವರೆಲ್ಲ MLA ಗಳಾಗಿ ಮಿನಿಸ್ಟರ್ ಆಗ್ಬಿಟ್ಟವ್ರೆ. ಸೊ ನೀವು ಈಗ ಈ ಸರಿ ಶಾಸಕ ಆಗಬೇಕು ಅಂತ ಆಕಾಂಕ್ಷೆ ವ್ಯಕ್ತಪಡಿಸಿದಿರಿ, ಪಕ್ಷದ ಮುಂದೆ ಇಟ್ಟಿದ್ದೀರಿ. ನೀವು ವೀಕ್ಷಕರೇ, 2023 ವಿಧಾನಸಭೆ ಚುನಾವಣೆ ದಿನಗಣನೆ ಆರಂಭ ಆಗಿದೆ. ಜಯನಗರ ವಿಧಾನಸಭಾ ಕ್ಷೇತ್ರ ಹೊಸದಾಗಿ ಪುನರ್ವಿಂಗಡಣೆ ಆದಮೇಲೆ, ಅದಕ್ಕಿಂತ ಹಿಂದೆ ರಾಮಲಿಂಗ ರೆಡ್ಡಿ ಅವರು ಗೆಲ್ತಾ ಇದ್ರು, ಅದಾದಮೇಲೆ ವಿಜಯ್ ಕುಮಾರ್ ಅವ್ರು ಗೆದ್ರು. ಕಳೆದ ಬಾರಿ ಚುನಾವಣೆಯಲ್ಲಿ ಅಲ್ಪ ಮತಗಳಲ್ಲಿ BJPಯ ಪ್ರಹ್ಲಾದ್ ಸೋತರು. ಅವೆಲ್ಲ ಚಾನ್ಸೇ ಇಲ್ಲ. ಈ ಬಾರಿ ಜಯನಗರದಲ್ಲಿ BJP ಗೆಲುವಿನ ಬಾವುಟವನ್ನು ಆರಿಸ್ತೇನೆ, ಅವಕಾಶ ಇದೆ BJPಗೆ, ಕಾರ್ಯಕರ್ತರು ಅಣಿಯಾಗಿದ್ದಾರೆ, ಚುನಾವಣೆ ಮಾಡ್ತೀವಿ ಗೆಲ್ತೀವಿ ಅನ್ನೋದು ರಾಮಮೂರ್ತಿಯವರ ಮಾತು. ನಿಮ್ಮ ಪ್ರಕಾರ ಅವ್ರ ಕಾನ್ಫಿಡೆನ್ಸ್, ಅವರು ಹೆಂಗೇನೆ 200% ಕಾನ್ಫಿಡೆನ್ಸ್ ಜಯನಗರ ಗೆಲ್ತೀವಿ ಅಂತ. ಬೆಂಗಳೂರು 28ರಲ್ಲಿ 20ಕ್ಕೂ ಜಾಸ್ತಿ ಗೆಲ್ತೀವಿ ಅಂತಾರೆ. 224ರಲ್ಲಿ 125 ಮೇಲೆ ನಮ್ಮ ಗ್ಯಾರಂಟಿ, ನಾವು ಗೆಲ್ತೀವಿ ಅಂತ ಹೇಳ್ತಾರೆ. ಕಾನ್ಫಿಡೆನ್ಸ್ ಅವ್ರಿಗಿದೆ. ತಾವೇನು ಹೇಳ್ತೀರಿ, ಜಯನಗರದಲ್ಲಿ ಮುಂದಿನ ಶಾಸಕರು ಯಾರು, ಯಾವ ಪಕ್ಷಕ್ಕೆ ಜನ ಓಟ್ ಹಾಕ್ತಾರೆ, ನಿಮ್ಮ ಪ್ರಕಾರ ಯಾವ ಪಕ್ಷ ಅಲ್ಲಿ ಗೆಲ್ಲುತ್ತೆ? ಹಾಗೆ ಬೆಂಗಳೂರಿನ 28 ಕ್ಷೇತ್ರದಲ್ಲಿ BJP, ಕಾಂಗ್ರೆಸ್, JDS ಎಲ್ಲೆಲ್ಲಿ ಗೆಲ್ಲುತ್ತೆ? ಹಾಗೆ 224 ಕ್ಷೇತ್ರದಲ್ಲಿ ಯಾವ ಪಕ್ಷದ ಹಣೆ ಬರ ಏನು, ಯಾರು ಮುಖ್ಯಮಂತ್ರಿ ಆಗಬೇಕು? ಕಾಮೆಂಟ್ ಮಾಡಿ ತಿಳಿಸಿ. ಇವತ್ತಿನ ಲೀಡರ್ ಕಾರ್ಯಕ್ರಮದಲ್ಲಿ ರಾಮಮೂರ್ತಿ ಅವರು ಬಂದಿದ್ದಕ್ಕೆ ಭಾಳ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್. ಲೋಕಲ್ ಬಾಡಿ ಎಲೆಕ್ಷನಿಂದ ವಿಧಾನಸೌಧ ಮೆಟ್ಲತ್ತಬೇಕು ಅಂತ ಬಂದು ನಿಂತಿದ್ದಾರೆ. ನಾನು ಮೊನ್ನೆ ರಾಜಕಾರಣಕ್ಕೆ ಬಂದಿಲ್ಲ, 3 ದಶಕ ಅಡ್ವಾಣಿ ಅವರ ಹೋರಾಟ, ಅವ್ರ ಜೊತೆ ಭಾಗಿಯಾಗಿದೆ, ಅಯೋಧ್ಯ ಹೋರಾಟ, ಎಲ್ಲದರಲ್ಲೂ ಭಾಗಿಯಾಕೊಂಡು ಬಂದಿದ್ದೀನಿ. ಒಳ್ಳೇದಾಗತ್ತೆ ಅನ್ನೋ ನಿರೀಕ್ಷೆನ ಅವ್ರು ಇಟ್ಕೊಂಡಿದ್ದಾರೆ, ಆದರೆ ಅದನ್ನು ಜನ ತೀರ್ಮಾನ ಮಾಡಬೇಕು. ತಾವೇನು ಹೇಳ್ತೀರಿ ಅಂತ ಕಾಮೆಂಟ್ ಮಾಡಿ ತಿಳಿಸಿ. ನಾಳೆ ಮತ್ತೊಬ್ಬ ಅತಿಥಿಯೊಂದಿಗೆ ನಿಮ್ಮ ಮುಂದೆ ಬರ್ತೇನೆ ಇದೇ ಲೀಡರ್ ಕಾರ್ಯಕ್ರಮದಲ್ಲಿ. ಧನ್ಯವಾದ. ಇದು ಕರ್ನಾಟಕ TV, ಕನ್ನಡಿಗರ ಧ್ವನಿ.